श्री गुरुभ्यो नमः हरिः ओम् योऽन्तः प्रविश्य मम वाचमिमां प्रसुप्तां सञ्जीवयत्य किल शक्तिधरस्वधाम्ना अन्याश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम् अभ्रमं भंगरहितं अजडं विमलं सदा आनंदतीर्थमतुलं भजे तापत्रयापहम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः कांताय कल्याणगुणैकधाम्ने नवद्युनाथ प्रतिमप्रभाय नारायणायाखिलकारणाय श्रीप्राणनाथाय नमस्करोमि अनाकुलं गोकुलमुल्ललास यत्पालितं नित्यमनाविलात्मा तस्मै नमो नीरदनीरभासे कृष्णाय कृष्णारमणप्रियाय अपि त्रिलोक्या बहिरुल्लसन्ति तमोहरन्ति मोहरान्तरञ्च दिश्यादृशं नो विशदां जयन्ती मध्वस्य कीर्तिर्दिननाथदीप्तिम् तमोऽनुदानन्दमवापलोकः तत्त्वप्रदीपाकृतिगोगणेन यदास्य शीतांशुः वा गुरुस्तान् त्रिविक्रमार्यान् प्रणमामि वर्यान् मुकुन्दभक्त्यै गुरुभक्तिजायै सतां प्रसत्यै च निरन्तरायै गरीयसीं विश्वगुरोर्विशुद्धां वक्ष्यामि वायोरवतारलीला श्रीगुरुभ्यो नमः हरिः ओम् ऐतरेयमथ किञ्चन सूक्तं सूचयन् सदसि तत्र गविष्ठः श्रोतुमिच्छति सभा भगवद्भ्यः सूक्तभावमिति तावदुवाच ನನ್ನ ಗುರುಗಳ ಚರಣಕಮಲಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಆಚಾರ್ಯರ ಚರಣಕಮಲಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಯಥಾಮತಿ ಗುರುಗಳ ಆದೇಶದಂತೆ ಆಚಾರ್ಯರ ಸನ್ನಿಧಾನದಲ್ಲಿ ಆಚಾರ್ಯರ ಜೀವನ ಚರಿತ್ರೆಯ 6ನೇ ಸರ್ಗದ ಅನುವಾದವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಆಚಾರ್ಯರು ಬಹಳ ಅದ್ಭುತವಾಗಿ ರಾರಾಜಿಸಿದರು ಅಂತ ಹಿಂದಿನ ಸರ್ಗದಲ್ಲಿ ತಿಳಿದು ಬಂದಿದೆ. ಅಂತ ಆಚಾರ್ಯರು ಒಮ್ಮೆ ಒಂದು ಸಭೆಯಲ್ಲಿ ಕುಳಿತಾಗ ಐತರೇಯ ಶಾಖೆಯ ಒಂದು ಸೂಕ್ತವನ್ನ ಒಬ್ಬ ಪಂಡಿತ ಎದ್ದು ಇದರ ಅರ್ಥವನ್ನ ಕೇಳಬೇಕು ಅಂತ ಎಲ್ಲ ಸಭಿಕರು ಆಸಕ್ತಿಯಿಂದ ಇದ್ದಾರೆ, ಅದನ್ನ ತಿಳಿಸ್ಬಿಡಬೇಕು ಅಂತ ಕೇಳಿದ. ಆಗ ಆಚಾರ್ಯರು ಅದನ್ನ ಅನುವಾದ ಮಾಡ್ತಾರೆ. ವರ್ಣಸೌಷ್ಟವಗರಿಷ್ಠಮತೂರ್ಣಂ ತುಲ್ಯಮಾತ್ರಮತಿಮಾತ್ರ ಸುಲಕ್ಷ್ಮ ವ್ಯೂಢಹೃಜ್ಜಲದ ಘೋಷಮಮುಷ್ಯೋಚ್ಚಾರಣಂ ವಿಧದದಭ್ಯದಿತಾರ್ಥಂ. ಆಚಾರ್ಯರು ಆ ಐತರೇಯ ಸೂಕ್ತವನ್ನ ಉಚ್ಚಾರಣೆ ಮಾಡಿದ್ರೆ ಅದುವರೆಗೂ ಯಾರೂ ಆ ರೀತಿ ವೇದ ಮಂತ್ರವನ್ನ ಆಚಾರ್ಯರ ಬಾಯಲ್ಲಿ ಕೇಳಿದಂತೆ ಯಾರ ಬಾಯಲ್ಲಿಯೂ ಕೇಳಿರಲಿಲ್ಲ. ಅತಿ ವೇಗ ಇಲ್ಲದೆ ಅನುರೂಪವಾಗಿ ದೀರ್ಘ ಹರಸುವ ಅಪ್ಲುತ ಸ್ವರ ಸಹಿತವಾಗಿ ಹೇಗೆ ಉಚ್ಚಾರ ಮಾಡಬೇಕು, ಆ ಎಲ್ಲ ಲಕ್ಷಣಗಳಿಂದ ಒಳಗೊಂಡಂತಹ ಉಚ್ಚಾರಣೆಯನ್ನ ಆಚಾರ್ಯರು ಮಾಡಿದರು.
ಮೇಘ ಗಂಭೀರ ಧ್ವನಿಯಿಂದ ಆಚಾರ್ಯರು ಸೂಕ್ತವನ್ನ ಹೇಳಿ ಅದರ ಅರ್ಥವನ್ನ ವಿವರಣೆ ಮಾಡಿದರು. ಈ ರೀತಿ ಆಚಾರ್ಯರು ವೇದವನ್ನ ಅನುವಾದ ಮಾಡಿದರು, ಅಂದ್ರೆ ಉಪನ್ಯಾಸ ಮಾಡಿದರು. ವೇದ ಪ್ರವಚನಾಚಾರ್ಯರು ಅಂತ ಕರೆಸಿಕೊಂಡ್ರು. ಲಕ್ಷಣಾನ್ವಿತ ತಯಾ ವಚನೇಸ್ಮಿನ್ ದೇವತಾ ಗುರು ಮಸಾವತಿ ಶೇತೆ ಮಾನಮಿತ್ಯ ವಿವಿಧಾಯ ಧಿಯಾತೆ ತತ್ತು ಸೂಕ್ತ ಪರಾರ್ಥಮ ವೋಚನ್. ಆಚಾರ್ಯರು ವೇದಮಂತ್ರವನ್ನ ಉಚ್ಚಾರಣೆ ಮಾಡಿ ಅದರ ಅರ್ಥವನ್ನ ವಿವರಣೆ ಮಾಡ್ತಾ ಇದ್ರೆ ದೇವಗುರುಗಳಾದ ಬೃಹಸ್ಪತ್ಯಾಚಾರ್ಯರನ್ನೇ ಮೀರಿಸ್ತಾ ಇದ್ದಾರೆ ಏನೋ ಅನ್ನುವಂತೆ ಆಚಾರ್ಯರ ಅನುವಾದ ಇತ್ತು, ಆಚಾರ್ಯರ ಭಂಗಿ ಹಾಗಿತ್ತು. ಅದನ್ನ ಆ ಸಭೆಯಲ್ಲಿ ಕುಳಿತ ಎಲ್ಲರೂ ಕೂಡ ಕೇಳಿ ಆಸ್ವಾದಿಸಿ ಅದನ್ನ ಅನುಭವಿಸಿ ಸಂತೋಷಪಟ್ರು. ಒಪ್ಪಿಕೊಳ್ಳಿಕ್ಕೆ ಯಾರು ತಯಾರಿಲ್ಲ, ಮನಸ್ಸಿನ ಒಳಗೆ ಸಂತೋಷಪಟ್ಟಿದ್ದಾರೆ. ಅದನ್ನ ಪ್ರಕಟಪಡಿಸಲಿಕ್ಕೆ ಯಾರು ಸಿದ್ಧರಿಲ್ಲ. ಮತ್ತು ಆಚಾರ್ಯರು ಹೇಳಿದ ಅರ್ಥವನ್ನು ಕೂಡ ಈ ಮಂತ್ರಕ್ಕೆ ನೀವು ಹೇಳಿದ ಅರ್ಥ ಸರಿಯಲ್ಲ ಅಂತಲೂ ಆಕ್ಷೇಪಿಸಿದ್ರಂತೆ. ಆಗ ಆಚಾರ್ಯರು ಹೇಳಿದ್ರು, ಸ್ಯಾತ್ ತಥೇತ್ತಮಪಿ ಸಂಭವಿತಾರ್ಥಸ್ತ್ಯರ್ಥತಾಂ ಶ್ರುತಿಷು ವಿತ್ತದಶಾರ್ಥಂ ಭಾರತಂ ನನ ಶತಾರ್ಥಮಪಿ ಸ್ಯಾತ್ ವೈಷ್ಣವಂ ಪದ ಸಹಸ್ರತಯಂ ಹಿ. ನಾವು ಹೇಳಿದ ಅರ್ಥ ಅದು ಈ ಮಂತ್ರಕ್ಕೆ ಕೂಡ್ತದೆ, ಇನ್ನೊಂದು ಅರ್ಥವೂ ಇದೆ. ನೀವು ಒಂದು ಹೇಳಿದ ಅರ್ಥವೂ ಕೂಡ ಹೇಳಿಕ್ ಬರುತ್ತೆ. ಒಟ್ಟಿನಲ್ಲಿ ವೇದ ಮಂತ್ರಕ್ಕೆ ಮೂರು ಅರ್ಥ ಹೇಳ್ಬೋದು. ಮಹಾಭಾರತಕ್ಕೆ 10 ಅರ್ಥವನ್ನು ಹೇಳ್ಬೋದು. ವಿಷ್ಣು ಸಹಸ್ರನಾಮದ ಒಂದು ನಾಮಕ್ಕೆ 100 ಅರ್ಥವನ್ನ ಹೇಳ್ಬೋದು ಅಂತ ಆಚಾರ್ಯರು ಪ್ರಾಸಂಗಿಕವಾಗಿ ಆ ಪಂಡಿತರ ಸಭೆಯಲ್ಲಿ ನಿರೂಪಣೆ ಮಾಡಿದರು. ಆಚಾರ್ಯರು ಹೇಳಿದ ವೇದಾಂಶವನ್ನ ಅವರು ಅಲ್ಲಗಳಿದಾಗ ಆಚಾರ್ಯರು ಸಿಟ್ಟಾಗದೆ ಹೇಳಿದ್ರಂತೆ, ನಾನು ಹೇಳಿದ ಅರ್ಥವೂ ಸರಿ, ನೀವು ಹೇಳುವ ಅರ್ಥವೂ ಸರಿ, ಇನ್ನೊಬ್ರು ಯಾರಾದರೂ ಸೂಕ್ತವಾಗಿ ಅರ್ಥವನ್ನು ಹೇಳಿದರೆ ಅದು ಕೂಡ ಸರಿ ಕೊಡ್ತದೆ. ಅಂದ್ರೆ ತಾತ್ಪರ್ಯ, ಒಂದು ವೇದ ಮಂತ್ರಕ್ಕೆ 3 ಅರ್ಥವನ್ನ ಹೇಳ್ಬೋದು. ಮಹಾಭಾರತದ ಒಂದು ಶ್ಲೋಕಕ್ಕೆ 10 ತರ ಅರ್ಥ ಹೇಳ್ಬೋದು. ವಿಷ್ಣು ಸಹಸ್ರನಾಮದ ಒಂದು ಶಬ್ದಕ್ಕೆ 100 ಅರ್ಥ ಹೇಳ್ಬೋದು. ಆದ್ರಿಂದ ನಾನು ಹೇಳಿದ ಅರ್ಥವೂ ಕೂಡ ಸರಿಯೇ ಅಂತ ಆಚಾರ್ಯರು ಪ್ರಾಸಂಗಿಕವಾಗಿ ಅವರಿಗೆ ಸಮಾಧಾನವಾದ ರೀತಿಯಲ್ಲಿ ನಿರೂಪಣೆ ಮಾಡಿ ಅವರಿಗೆ ತಿಳಿಸಿ ಹೇಳಿದರೆ, ಆಗ ಅಷ್ಟರಲ್ಲೇ ಆಚಾರ್ಯರನ್ನ ಸೋಲಿಸಲಿಕ್ಕೆ ಇನ್ನೊಂದು ಉಪಾಯ ಅಂತ ಅವ್ರು ಅಂದ್ಕೊಂಡ್ರಂತೆ. ಏನು ಅಂತ ಅಂದ್ರೆ, ಆಚಾರ್ಯರು ಏನ್ ಹೇಳಿದ್ರು, ಮಹಾಭಾರತಕ್ಕೆ 10 ಅರ್ಥ, ವಿಷ್ಣು ಸಹಸ್ರನಾಮದ ಒಂದು ಶಬ್ದಕ್ಕೆ 100 ಅರ್ಥ ಹೇಳ್ಬೋದು ಅಂತ ಹೇಳಿದ್ರು. ವೇದದ ವಿಭಾಗ ಬಿಟ್ಬಿಟ್ರು, ವೇದದ ಅರ್ಥವನ್ನ ಆಚಾರ್ಯ ಏನ್ ಹೇಳಿದ್ರು ಅದನ್ನು ಒಪ್ಕೊಂಡ್ರು ಅಂತಾಯ್ತು. ಅಲ್ಲಿಗೆ ಅದನ್ನು ಬಿಟ್ಬಿಟ್ರು, ಅಲ್ಲಿಗೆ ಅದನ್ನು ಬಿಟ್ಟು ಮುಂದೆ ವಿಷ್ಣು ಸಹಸ್ರನಾಮದ ಒಂದು ಶಬ್ದಕ್ಕೆ 100 ಅರ್ಥ ಹೇಳ್ಬೋದು ಅಂತ ಹೇಳಿದ್ರಲ್ಲ, ಹಾಗಾದ್ರೆ ಅದನ್ನ ಹೇಳ್ರಿ ಅಂತ ಅವ್ರ ಹತ್ರ ವಿಜ್ಞಾಪನೆ ಮಾಡ್ತಿದ್ದಾರೆ. ಇತ್ಯುದೀರಯತಿ ವಿಸ್ತೃತ ಚಿತ್ತೆ ಭೂಸುರ ಇಹ ಜಿಗೀಷವ ಏನಂ ಊಚುರರ್ಥ ಶತಕಂ ಹರಿನಾಂನ ವರ್ಣ್ಯತಾಮಿತಿ ಸಹಾಸಂ ಖಾಸ್ತೆ. ಆಚಾರ್ಯರು ಹೇಳೋದಿಲ್ಲೇನೋ ಅಂತ ಅಂದ್ಕೊಂಡು ಒಂಥರ ವ್ಯಂಗ್ಯದ ನಗುವಿನ ಮುಖದಿಂದ ಅವರೆಲ್ಲರೂ ಕೂಡ ಆಚಾರ್ಯರನ್ನ ನೋಡ್ತಾ, ಓ ಇವರೇನೋ ವಿಷ್ಣು ಸಹಸ್ರನಾಮದ ಒಂದು ಶಬ್ದಕ್ಕೆ 100 ಅರ್ಥ ಹೇಳ್ತಾರಂತೆ, ನೋಡೇ ಬಿಡೋಣ ಕೇಳೋಣ ಅದನ್ನ ಅಂತ ಆ ಭಾವನೆಯಿಂದ ಆಚಾರ್ಯರನ್ನ ಕೇಳಿದ್ರು. ಆಗ ಆಚಾರ್ಯರು ಹೇಳ್ತಾರೆ, ನಾನು ವಿಷ್ಣು ಸಹಸ್ರನಾಮದ ಒಂದು ಶಬ್ದಕ್ಕೆ 100 ಅರ್ಥವನ್ನು ಹೇಳ್ತೀನಿ, ಆದ್ರೆ ನೀವೆಲ್ಲರೂ ಸೇರಿ ಆ 100 ಅರ್ಥವನ್ನು ನಂಗೆ ಮರಳಿ ಹೇಳಬೇಕು ಅಂತ, ಒಪ್ಪಿಸ್ಬೇಕು ಅಂತ ಹೇಳಿದ್ರಂತೆ.
ವರ್ಣಯಾಮಿ ತದಹಂಸ ಕಲಂವಹ ಅಷ್ಟು ಅರ್ಥವನ್ನ ನಾನು ನಿಮ್ಗೆ ಹೇಳ್ತೇನೆ. ಆದರೆ ನೀವು ಅದನ್ನ ನಾನು ಹೇಗೆ ಹೇಳಿದ್ನೋ ಅದೇ ರೀತಿಯಲ್ಲೇ ನನಗೆ ಒಪ್ಪಿಸ್ಬೇಕು. ಸೌಷ್ಠವಾದನು ವದಂತು ಭವಂತಹ ಅಂತ ಆಚಾರ್ಯರು ಹೇಳಿದ್ರು. ಆಗ ಓ ಹಾಗೆ ಆಗ್ಲಿ ಅದಕ್ಕೇನಂತೆ ಅಂತಂದ್ಬಿಟ್ರು. ಅಂದ್ರೆ ಆಚಾರ್ಯನ್ ನೂರರ್ಥ ಹೇಳಲ್ಲ, ನಾವು ಎಲ್ಲರೂ ಸೇರಿ ಆಚಾರ್ಯ ಅರ್ಥ ಹೇಳೋ ಪ್ರಸಂಗನು ಬರಲ್ಲ, ಅಲ್ಲಿಗೆ ಆಚಾರ್ಯನ ಸೋಲಿಸ್ಬಿಡ್ಬೋದು ಅಂತನ್ನೋ ಭಾವನೆಯಲ್ಲಿ ಅವರೆಲ್ಲ ದೃಢ ನಿರ್ಧಾರ ಮಾಡಿ ಆಯ್ತು ಹಾಗೆ ಆಗ್ಲಿ ಹೇಳ್ರಿ ಅಂದ್ರಂತೆ. ಆಗ ಅವರೆಲ್ಲ ಅನ್ಕೊಂಡಿಲ್ಲ ಅನ್ಸತ್ತು, ಬಹುಶಃ ಆಚಾರ ನೂರ ಅರ್ಥ ಹೇಳ್ಬೋದು ಅಂತ ಅವ್ರು ಪ್ರಾಯ ಯಾರು ಅನ್ಕೊಂಡೇ ಇರಲಿಲ್ಲ. ಹಾಗಾಗಿ ಅವರು ಮನಸ್ಸಿನಲ್ಲಿ ದೃಢವಾಗಿ ನಿರ್ಧಾರ ಮಾಡಿಕೊಂಡು ಹೇಳ್ರಿ ನೋಡೋಣ ಅಂತಂದ್ರು. ಆಗ ಆಚಾರ್ಯರು ಶುರು ಮಾಡ್ತಾರೆ. ಪ್ರತ್ಯಯ ಪ್ರಕೃತಿ ಸಂಗಮ ಭಂಗೀಂ ಶಬ್ದ ಶಾಸ್ತ್ರ ವಿಹಿತಾಂ ಪ್ರತಿದರ್ಶ್ಯ ಶುದ್ಧ ದಿ ಶ್ರುತಿ ಶಿರಶ್ರತ ಸಿದ್ಧಾನಭ್ಯದಾಸ ಪದಿ ವಿಶ್ವ ಪದಾರ್ಥಾನ್ ವಿಶ್ವಂ ವಿಷ್ಣುರ್ವ ಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು ಅಂತ ಶುರುವಾಗ್ತದೆ. ಅಲ್ಲಿ ವಿಶ್ವ ಅನ್ನುವ ಶಬ್ದಕ್ಕೆ ಆಚಾರ್ಯರು ವ್ಯಾಕರಣ ರೀತಿಯ ಯಾವುದೂ ತಪ್ಪಿಲ್ಲದೆ ಅದಕ್ಕೆ ಬೇಕಾದ ಎಲ್ಲ ಸೂತ್ರಗಳನ್ನು ನಿರೂಪಣೆ ಮಾಡ್ತಾ ಆಚಾರ್ಯರು ವಿಷ್ಣು ಸಹಸ್ರನಾಮದ ವಿಶ್ವ ಅನ್ನುವಂಥ ಶಬ್ದಕ್ಕೆ ಅರ್ಥಗಳನ್ನು ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಆಗ ಆ ವಿಶ್ವ ಶಬ್ದಾರ್ಥವನ್ನು ಆಚಾರ್ಯರು ನಿರೂಪಣೆ ಮಾಡ್ತಾ ಮಾಡ್ತಾ ಹೇಳ್ತಾನೆ ಇದ್ದಾರೆ. ಹೇಳ್ತಾ ಇರಲಿಕ್ಕಾಗಿ ಇನ್ನೂ ನೂರರ ತನಕ ಹೋಗೇ ಇಲ್ಲ. ಅಷ್ಟೊಳಗೆ ಎಲ್ಲ ಪಂಡಿತರಿಗೆ ಗಾಬರಿ ಆಗ್ಲಿಕ್ಕೆ ಶುರುವಾಯಿತು, ಆತಂಕ ಆಗ್ಲಿಕ್ಕೆ ಶುರುವಾಯಿತು. ಅವರೆಲ್ಲ ಅಂದ್ಕೊಂಡಿದ್ರು ಹೇಳಲ್ವೋ ಏನೋ ಅಂತ. ಆಚಾರ್ಯರು ಹೇಳಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ, ಇನ್ನು ಹತ್ರ ಹತ್ರ 60-70 ಆಯ್ತೇನೋ, ಎಲ್ಲ ಪಂಡಿತರಿಗೆ ಗಾಬರಿ ಆಯ್ತು. ಓ ನಾವೇನೋ ಸುಮ್ಮನೆ ಹೇಳ್ತಿದ್ದಾರೆ, ನೂರು ಶಬ್ದ ನೂರು ಅರ್ಥ ಹೇಳ್ಬೋದು ಒಂದು ಶಬ್ದಕ್ಕೆ ಅಂತ ಆಚಾರ್ಯರು ಸುಮ್ಮನೆ ಹೇಳ್ತಿದ್ದಾರೆ ಅಂತ ತಿಳ್ಕೊಂಡ್ರೆ ಇವ್ರು ನಿಜವಾಗ್ಲೂ ನೂರು ಅರ್ಥ ಹೇಳ್ತಾ ಇದಾರಲ್ಲ ಅಂತ ಆತಂಕ ಆಯ್ತು. ಆ ಆತಂಕದಲ್ಲಿ ಅವರಿಗೆ ಈ ಹೊಸ ಹೊಸ ನಿರೂಪಣೆಯ ಕ್ರಮ ತಲೆಗೆ ಹೋಗೇ ಇಲ್ಲ. ಆಚಾರ್ಯರ ಮೇಧಾಶಕ್ತಿ ಪಂಡಿತರಿಗೆ ಎಲ್ಲಿ ಬರಬೇಕು, ಸಾಧಾರಣ ಜೀವರಿಗೆ ಎಲ್ಲಿ ಬರಬೇಕು. ಆದ್ರಿಂದ ಅವರ ಪಾಂಡಿತ್ಯ, ಅವರ ಮೇಧಾಶಕ್ತಿ ಅದರ ಮುಂದೆ ಯಾರದ್ದು ಮೇಧಾಶಕ್ತಿ ಕೆಲಸ ಮಾಡೋದಿಲ್ಲ. ಆದ್ರಿಂದ ಆ ಪಂಡಿತರಿಗೆ ಗಾಬರಿ ಆಗ್ಲಿಕ್ಕೆ ಶುರುವಾಯ್ತು. ಅಂದ್ರೆ ಅದು ಹೇಗೆ ಅಂದ್ರೆ 70 ಅಂತ ಇಟ್ಕೊಳ್ಳಿ, 75 ಹೇಳಬೇಕಾದ್ರೆ ಇವ್ರು 51ನೇದ್ದೋ 60ನೇದ್ದೋ 68ನೇದ್ದೋ ವಿಚಾರ ಮಾಡ್ತಾ ಇದ್ದಾರೆ. ತಲೆಯಲ್ಲಿ ಇದನ್ನ ವಿಚಾರ ಮಾಡ್ತಾ ನೆನ್ಪಿಟ್ಕೊಳ್ತಾ ಇರೋದ್ರಿಂದಾಗಿ 71ನೇದು ತಲೆಯಲ್ಲಿ ಹೋಗ್ತಾ ಇಲ್ಲ. ಹಳೆಯದನ್ನ ನೆನಪು ಮಾಡ್ಕೊಳ್ತಾ ತಲೆ ಕೆಲಸ ಕೊಟ್ಟದ್ರಿಂದ ಹೊಸದು ತಲೆ ಒಳಗಡೆ ಹೋಗ್ತಾ ಇಲ್ಲ. ಹೀಗಾಗಿ ಆಚಾರ್ಯರು ಹೇಳುವಂತ ಹೊಸ ಹೊಸ ಅರ್ಥಗಳು ಅವ್ರ ತಲೆಗೆ ಹೋಗದೆ ಅವರು ಬಹಳ ಗಾಬರಿಗೆ ಒಳಗಾದ್ರಂತೆ. ಯಾವದರ್ಥ ಶತಕಂನ ವಿಷಂತಹ ಸಂತತೋಕ್ತಿ ಕೃತ ಪೂಪುರ ದೇಶ ವರ್ಣಿ ತಾವದೃದುರ್ಬಲ ಚಿತ್ತ ಸ್ಥಾವದಾಕುಲ ಹೃದೋಹ್ಯ ಭವಂಸ್ಥೆ. ಆಮೇಲೆ ಎಲ್ಲರೂ ಸೇರಿ ಪಂಡಿತರು ಆಚಾರ್ಯರಿಗೆ ನಮಸ್ಕಾರ ಮಾಡಿದರು. ಸಾಂಗವೇದ ಚತುರ ಇತಿಹಾಸೇ ಶಿಕ್ಷಿತ ಸುಬಹವೋಪ್ಯತಿ ದೃಷ್ಟ ನೈತ ದೀನಿ ತಮಹೋ ಜಗೃಹಸ್ತೆ ವಿಶ್ವ ಸಂಕ್ಷಯ ಪಯೋಂಧು ಗಣಾವ. ಆಚಾರ್ಯರ ಪ್ರತಿಭಾಶಕ್ತಿ ಪ್ರಳಯೋದಕದಂತೆ. ಪ್ರಳಯ ಕಾಲದಲ್ಲಿ ಎಲ್ಲ ಸಮುದ್ರಗಳು ಒಟ್ಟಾಗಿ ಬರೀ ಜಲರಾಶಿ ಕಾಣುತ್ತೆ, ನೀರಿನ ರಾಶಿ. ಅದು ಎಷ್ಟೊಂದು ನೀರಿನ ರಾಶಿ ಇದೆಯಲ್ಲ, ಆ ನೀರಿನ ರಾಶಿಯನ್ನ ಸಣ್ಣ ಸಣ್ಣ ಬಾವಿಯಲ್ಲಿ ತುಂಬಬಹುದು ಅಂತ ಅಂದ್ಕೊಂಡ್ರೆ ತುಂಬಲಿಕ್ಕೆ ಆಗತ್ತಾ? ಆಗೋಲ್ಲ. ಹೇಗೋ ಹಾಗೆ ಆಚಾರ್ಯರ ಮೇಧಾಶಕ್ತಿಯಿಂದ ಹೊರಗೆ ಬಂದಂತ ವಿಶ್ವ ಶಬ್ದಾರ್ಥಗಳ ಪ್ರವಾಹ ಏನಿದೆ ಅದು ಈ ಪಂಡಿತರ ತಲೆ ಎನ್ನುವಂತಹ ಬಾವಿಯೊಳಗಡೆ ತುಂಬಲಿಕ್ಕೆ ಆಗಲಿಲ್ಲ ಅಂತ ನಿರೂಪಣೆ ಮಾಡ್ತಾ ಇದ್ದಾರೆ. ಆ ಎಲ್ಲ ಪಂಡಿತರು ಸಾಧಾರಣ ಪಂಡಿತರೇನಲ್ಲ, ಎಲ್ಲ ಮಹಾಮಹಾ ವಿದ್ವಾಂಸರೇ. ಆದರೂ ಕೂಡ ಅವ್ರು ಯಾರಿಗೂ ಕೂಡ ಅದು ತಲೆಯಲ್ಲಿ ಹೋಗ್ಲಿಲ್ಲ, ಅದಂದ್ರೆ ಅದನ್ನ ಗ್ರಹಣ ಮಾಡುವ ಶಕ್ತಿ ಆಗ್ಲಿಲ್ಲ. ಆಗ ಅವರೆಲ್ಲ ಸೇರಿ ಸ್ತೋತ್ರ ಮಾಡ್ತಾರೆ ಆಚಾರ್ಯನ. ದೇವತಾ ಸುಲಭ ಪ್ರತಿಭಾತೆ ಮಾನುಷೇಶು ಚಪಲೇಶು ಪಥಾಕ ಕ್ಷಾಮ್ಯ ಸೌಮ್ಯ ಸಕಲಜ್ಞ ನಮಸ್ತೆ ತೇ ಭಗವಂತ ಇದಿತಂ ಕಿಲ ನೇಮುಹು. ಸ್ತೋತ್ರ ಮಾಡಿ ನಮಸ್ಕಾರ ಮಾಡಿದ್ರು ಆಚಾರ್ಯರಿಗೆ.
ಸರ್ವಜ್ಞಾಚಾರ್ಯರು ಅಂತ ನಾಮಕರಣ ಮಾಡಿದರು. ದೇವತೆಗಳಲ್ಲೂ ಕೂಡ ಇಂಥ ಪ್ರತಿಭಾಶಕ್ತಿ ಕಾಣಲಿಕ್ಕೆ ಸಿಗೋಲ್ಲ, ಅಂಥ ಪ್ರತಿಭಾಶಕ್ತಿ ನಿಮ್ಮಲ್ಲಿದೆ, ಆದ್ದರಿಂದ ತಾವು ನಮ್ಮನ್ನು ಅನುಗ್ರಹಿಸಬೇಕು ಅಂತ ಎಲ್ಲ ವಿದ್ವಾಂಸರು ಸೇರಿ ಆಚಾರ್ಯರಿಗೆ ನಮಸ್ಕಾರ ಮಾಡಿದರು, ನಮ್ಮನ್ನು ಕ್ಷಮಿಸಿಬಿಡಿ ಅಂತ ಯಾಚನೆ ಮಾಡಿದರು, ಕ್ಷಮಾ ಯಾಚನೆ ಮಾಡಿದರು ಅಂತ ಇದರ ತಾತ್ಪರ್ಯ. ಸ್ತೋತ್ರ ಮಾಡಿ ನಮಸ್ಕಾರ ಮಾಡಿ ಹೇಳ್ತಾರೆ, ದೇವತೆಗಳಲ್ಲೂ ಕೂಡ ಇಂಥ ಪ್ರತಿಭಾಶಕ್ತಿ ಇಲ್ಲ, ಯಾಕೆಂದ್ರೆ ಇವರು ಎಲ್ಲ ಜೀವೋತ್ತಮರು ಅಂದ್ರೆ ಎಲ್ಲ ದೇವತೆಗಳಿಗಿಂತಲೂ ಉತ್ತಮರು ಅಂತ ಆಯ್ತು. ಹಾಗಾಗಿ ದೇವತೆಗಳಿಗಿಂತಲೂ ಉತ್ತಮರಾದಂತಹ ಇವರ ಮೇಧಾಶಕ್ತಿಯ ಪರೀಕ್ಷೆ ಮಾಡಿದಾಗ ಆಯ್ತು ಅವರು, ಆದ್ರಿಂದ ಕ್ಷಮಾ ಯಾಚನೆ ಮಾಡ್ತಾ ಇದ್ದಾರೆ, ನಮ್ಮನ್ನ ಕ್ಷಮಿಸ್ರಿ ಅಂತ ಅವರೆಲ್ಲ ಹೇಳ್ಕೊಂಡ್ರು. ಮುಂದೆ ವೇದ ಶಾಸ್ತ್ರ ಚತುರೈರಿಹ ವಿದ್ಯಾ ವಿತ್ತ ಲಿಪ್ಸುಭಿರವಾಪ್ತಮ ಶೇಷೈಹಿ ಪ್ರಾಪ ಕೇರಳ ಸುಮಂಡಲ ಜಾತೈರನ್ಯದಾಯ ತನಮಾಯತ ಚೇತಾ. ಆ ನಂತರ ಆ ಎಲ್ಲ ಪಂಡಿತರು ಕೇರಳದ ಒಬ್ಬ ವಿದ್ವಾಂಸನನ್ನ ಕರೆತಂದು ಅವನನ್ನ ಮುಂದಿಟ್ಟಿದ್ದಾರೆ. ಆಗ ಆಚಾರ್ಯರು ಅವನತ್ರನೂ ಕೂಡ ಆ ವಿದ್ವತ್ ಸಭೆಯಲ್ಲಿಯೂ ಕೂಡ ಆಚಾರ್ಯರು ಪ್ರವೇಶ ಮಾಡಿದ್ರು. ಅಲ್ಲಿಯೂ ಆಚಾರ್ಯರದ್ದೇ ಮೇಲ್ಗೈ ಆಯಿತು. ತರ್ಕ ತಂತ್ರ ಕುಶಲಾನಪಿ ಪುಂಸಶ್ಚರ್ಕ ರೀತಿ ವತಸೋಯಂ ಮಾನಾನ್ ಮಾನಮಾನಮಯತೀಹ ಕಥಂನೋ ನೈಷ ಮಂಡಲ ಭುವಾಂ ಸಮಿತಾನಾಂ. ಆ ಸಭೆಯಲ್ಲಿ ಕೂತಂತ ಎಲ್ಲ ಪಂಡಿತರು ನಾವು ಸೋತೋಗ್ಬಿಡ್ತೇವೆ ಅಂತ, ತರ್ಕ ವೇದಾಂತ ಮೀಮಾಂಸ ಮೊದಲಾದ ಅನೇಕ ಶಾಸ್ತ್ರಗಳಲ್ಲಿ ನಿಷ್ಣಾತರಾದಂತಹ ಆ ಪಂಡಿತರು ಆಚಾರ್ಯರ ಪ್ರತಿಭಾಶಕ್ತಿ ಅದನ್ನೆಲ್ಲ ನೋಡಿ ಕೇರಳದ ದೇಶದ ವಿದ್ವಾಂಸನನ್ನ ಆ ಸಭೆಗೆ ಕರೆತಂದು ಕೂಡಿಸಿದ್ರು. ಅವರೆಲ್ಲ ಅಂದ್ಕೊಂಡ್ರು ಇವನನ್ನ ಸೋಲಿಸಲ್ಲ ಅಂತ, ಆದರೆ ಆಚಾರ್ಯರು ಅವನನ್ನೂ ಸೋಲಿಸಿದ್ರು. ಅಲ್ಲಿಗೆ ಆ ಎಲ್ಲ ಪಂಡಿತರು ಎಂಥ ಪ್ರತಿಭಾ ಸಾಮರ್ಥ್ಯ ಇವರದ್ದು ಅಂತ ತಿಳ್ಕೊಂಡ್ರು. ಆಮೇಲೆ ಮಂತ್ರ ಎಂತ ಇತಿತೇ ದ್ವಿಜ ವರ್ಯ ಅನ್ಯ ದೇಶ ಜಮುಕಾಸ್ತಮ ಪೃಚ್ಛನ್ ಸದ್ದದಾತದ ಸುಶಂಸನ ನಿಂದಾಕಾರಿ ಸೂಕ್ತ ಗತಮರ್ಥಮುಪೇತ್ಯ ತಂಸ್ಫುಟಂ ಪ್ರಕಟಯನ್ ಸ ಪೃಣೀಯ ಶಬ್ದ ಮೂಲಮವದತ್ ಪೃಣದಾತು ತಂ ಜಿಗೀಷು ಮತ ವಿಪ್ರಮದ ಪ್ರೀಂ ದಾತು ಮೇಷ ನಿಗದಂತಮು ವಾಚ. ಆ ಸಭೆಯಲ್ಲಿ ಸೇರಿದ ಎಲ್ಲ ವಿದ್ವಾಂಸರು ಆ ರೀತಿ ಆಲೋಚನೆ ಮಾಡಿ ಆಮೇಲೆ ಆ ಬ್ರಾಹ್ಮಣ ಶ್ರೇಷ್ಠರೆಲ್ಲ ಒಂದು ಬೇರೊಬ್ಬ ಪಂಡಿತನನ್ನು ಇಟ್ಟುಕೊಂಡು ಋಗ್ವೇದದಲ್ಲಿ ಬರುವಂತಹ ದಾನದ ಸತ್ಪಾತ್ರ ದಾನದ ಪ್ರಶಂಸೆ ಮಂತ್ರ ಅದನ್ನ ನಿರೂಪಣೆ ಮಾಡಲಿಕ್ಕೆ ಕೇಳಿಕೊಂಡ್ರು. ಒಂದು ವೇದ ಮಂತ್ರ ಇದೆ ಋಗ್ವೇದದಲ್ಲಿ, ಸತ್ಪಾತ್ರರಿಗೆ ದಾನ ಮಾಡಿದರೆ ಏನಾಗುತ್ತೆ ಅಂತ, ಅದನ್ನು ಪ್ರಶಂಸೆ ಮಾಡುವಂತಹ ಮಂತ್ರ, ಅದನ್ನ ವಿವರಣೆ ಮಾಡಲಿಕ್ಕೆ ಕೇಳಿಕೊಂಡಾಗ ಅದನ್ನು ಕೂಡ ಆಚಾರ್ಯರು ನಿರೂಪಣೆ ಮಾಡಿದರು. ಅಲ್ಲಿ ಆಚಾರ್ಯರು ಪ್ರಣೀಯಾತ್ ಅನ್ನುವಂತ ಪದವನ್ನ ನಿರೂಪಣೆ ಮಾಡುವಾಗ ಪ್ರಣ ದಾನೆ ಅಂತ ಹೇಳಿದರು ಆ ಪಂಡಿತರು. ಪ್ರೀಂಗ್ ಪ್ರೀಣನೆ ಅಂತ ನಿರೂಪಣೆ ಮಾಡಿ ಅದನ್ನು ನಿರೂಪಣೆ ಮಾಡಿದ್ದಾರೆ. ಆಮೇಲೆ ಆ ಪಂಡಿತನಿಗೆ ಹೇಳಿದ್ರಂತೆ, ನೀನು ಮೊದಲು ಅಕ್ಷರವನ್ನ ಕಲಿ ಅಂತ. ಪ್ರಾದಿ ವೇದ ಮಮಿದನ್ ಗುಣ ಯತ್ವಂ ಮೂಢ ಪಾಂಶು ಶುಲಿಕನ್ ಲಿಪಿ ಸಂಗಂ
ಭರ್ತ್ಸಯನ್ನಿತಿ ಜಹಾಸ ಸುಹಾಸೋ ಮತ್ಸರ ಕುಲಧಿಯೋ ಜಡಯನ್ ಸಹ. ಪ್ರಣ ಅಂತ ಆಗ್ಬೇಕು, ಪ್ರೀಣ್ ಅಂತ ಹೇಳಿದಂತೆ ಅದು ಹೇಗೆ ಕೂಡತ್ತೆ ಅಂತ ಆಚಾರ್ಯರು ಅದನ್ನ ನಿರೂಪಣೆ ಮಾಡಿ ಆ ಪಂಡಿತನಿಗೆ ಆ ಅಕ್ಷರ ಜ್ಞಾನವನ್ನ ಮೊದಲು ಮಾಡ್ಕೋ ಅಂತ ತಿಳಿಸಿದರು. ಹೀಗೆ ಪ್ರತಿಯೊಂದು ಆ ಶಬ್ದಾರ್ಥವನ್ನು, ಶಬ್ದದ ನಿರೂಪಣೆಯನ್ನು ಕೂಡ ಆಚಾರ್ಯರು ತುಂಬಾ ಚೆನ್ನಾಗಿ ನಿರೂಪಣೆ ಮಾಡ್ತಾ ಇದ್ರು. ಈ ರೀತಿ ಆಚಾರ್ಯರು ನಿರೂಪಣೆ ಮಾಡ್ತಾ ಎಲ್ಲ ಸಭೆಯಲ್ಲಿ ತಾರಾಜಿಸಿದರು. ತತ್ಪ್ರಸಂಗ ಬಲತೋ ಕಿಲ ವಿದ್ಯಾಪಾಠವಂ ಕೃತು ಹೃದ ಪ್ರತಿಬುದ್ಧಿಯ ಆನಮನ್ಸ ಬಹುಮಾನಮೀತಂ ಎಂ ನಮಂತಿ ಕಿಲ ನಾಕಿನಿಕಾಯ. ಈ ರೀತಿ ಎಲ್ಲ ಸಭೆಗಳಲ್ಲಿ ಎಲ್ಲ ವೇದ ಮಂತ್ರಗಳನ್ನು ಕೂಡ ಉಚ್ಚಾರಣೆ ಮಾಡುವಂತಹ ಆಚಾರ್ಯರ, ಅದರ ಅರ್ಥವನ್ನು ಕೂಡ ನಿರೂಪಣೆ ಮಾಡಿ ಪ್ರವಚನ ಮಾಡುವಂತಹ ಆಚಾರ್ಯರ ವೈಶಿಷ್ಟ್ಯತೆಯನ್ನ ಕಂಡು ದೇವತೆಗಳೇ ನಮಸ್ಕಾರ ಮಾಡುವಂತಹ ವ್ಯಕ್ತಿತ್ವ ಆಚಾರ್ಯರದ್ದು ಅಂತ ಅವರನ್ನ ಎಲ್ಲ ವಿದ್ವಾಂಸರು ಕೂಡ ನಮಸ್ಕಾರ ಮಾಡಿದರು. ಆಮೇಲೆ ಇನ್ನೊಂದು ಸಭೆಯಲ್ಲಿ ಇನ್ನೊಂದು ವೇದ ಮಂತ್ರದ ಒಂದು ಶಬ್ದಕ್ಕೆ ಅರ್ಥವನ್ನ ಆಚಾರ್ಯರು ಹೇಳಬೇಕಾದ್ರೆ ಅಪಾಲ ಅಂತ ಒಂದು ಶಬ್ದ, ಅದಕ್ಕೆ ಆಚಾರ್ಯರು ಅರ್ಥ ನಿರೂಪಣೆ ಮಾಡಬೇಕಾದ್ರೆ ಅತಿ ತರುಣಿ ಅಂತ ಹೇಳಿದ್ರಂತೆ. ಕನ್ಯಕಾದೃತ ಸುರೇಂದ್ರ ವಪು ಶ್ರೀದಾನ ವಾಚಿ ವರಸೂಕ್ತ ಹೃದುಕ್ತೌ ಕುತ್ರಚಿತ್ ಸದಸಿತಾವದ ಪಾಲ ಕೀರ್ತಿತಾತಿ ತರುಣೀತ್ಯಯ ಮೂಚೆ. ಮತ್ತೊಂದು ಸಭೆಗೆ ಆಚಾರ್ಯರು ಹೋದಾಗ ಅಲ್ಲಿ ಒಂದು ಇಂದ್ರದೇವರ ಸೂಕ್ತ, ಅದರಲ್ಲಿ ಒಂದು ಕನ್ಯಾ ಇಂದ್ರದೇವರನ್ನ ಸ್ತೋತ್ರ ಮಾಡ್ತಾ ಇದ್ದಾಳೆ ಅಂತ. ಆ ಸೂಕ್ತದಲ್ಲಿ ಅಪಾಲ ಅಂತ ಒಂದು ಶಬ್ದ, ಆ ಶಬ್ದವನ್ನ ವಿವರಿಸುವಾಗ ಅರ್ಥವನ್ನು ಹೇಳುವಾಗ ಆಚಾರ್ಯರು ಅದಕ್ಕೆ ಆ ಶಬ್ದಕ್ಕೆ ಅತ್ಯಂತ ತರುಣಿ ಅಂತ ಅರ್ಥವನ್ನ ಹೇಳಿದ್ರಂತೆ. ಅಪಾಲ ಅಂದ್ರೆ ಅತಿ ತರುಣಿ ಅಂತ ಅರ್ಥ ಹೇಳಿದ್ರಂತೆ. ಆಗ ಅಲ್ಲಿದ್ದವರು ಇದಕ್ಕೆ ಅತಿ ತರುಣಿ ಅಂತ ಅರ್ಥ ಅಲ್ಲ, ಅಪಾಲ ಅಂತಂದ್ರೆ ಶ್ವೇತಕುಷ್ಠ ರೋಗ ಉಳ್ಳವಳು ಅಂತ ಅರ್ಥ ಅಂತ ಹೇಳಿದ್ರಂತೆ. ಆಗ ಆಚಾರ್ಯರು ಹೇಳ್ತಾರೆ ಅಪಾಲ ಅನ್ನುವಂತಹ ಶಬ್ದಕ್ಕೆ ಅತಿ ತರುಣಿ ಅಂತ ಅರ್ಥ ಅಂತ ನಾನು ಹೇಳಿದ್ದೀನಿ. ಇಷ್ಟರಲ್ಲೇ ಈ ಸಭೆಗೆ ಇನ್ನೊಬ್ಬ ವಿದ್ವಾಂಸ ಬರ್ತಾನೆ ಬೇರೆ ಪ್ರದೇಶದಿಂದ. ಆ ವಿದ್ವಾಂಸನನ್ನು ನೀವು ಕೇಳಿ, ಆತನು ಇದೇ ರೀತಿ ಅರ್ಥ ಹೇಳ್ತಾನೆ, ನೀವು ಆವಾಗ ನಿರ್ಧಾರ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆಚಾರ ಅಲ್ಲಿಂದ ಹೊರಟೋದ್ರಂತೆ. ಶ್ವಿತ್ರಿಣಿ ಭವತಿ ತತ್ಪದ ವಾಚ್ಯೇ ತ್ಯಾಗ್ರಹೇಣ ವದತೋ ವಿದು ಶೋತ್ರ. ಆಚಾರನ್ನ ಸೋಲಿಸ್ಬೇಕು ಅನ್ನೋ ಭಾವನೆಯಲ್ಲಿ ಅವರೆಲ್ಲ ಶ್ವೇತಕುಷ್ಠರೋಗದವಳು ಅಂತ ಅರ್ಥ ಆಗತ್ತೆ, ಅತಿ ತರುಣಿ ಅಂತ ಅಲ್ಲ ಅಂತ ಯಾವುದೇ ಆಧಾರ ಇಲ್ಲದೆ ಅವರೆಲ್ಲ ಹೇಳ್ತಾ ಇದ್ರು. ಆಗ ಅವ್ರು ಹೀಗೆ ವಾದ ಮಾಡ್ತಿರ್ಬೇಕಾದ್ರೆ ಆಚಾರ್ಯ ಹೇಳಿದ್ರು ಕಶ್ಚಿದೇಶ್ಯ ವಿಪಶ್ಚಿದಿ ಹೈನಂ ಪೃಚ್ಛತೆ ಯಮಗಚ್ಛದ ತೋಕ್ವಾ. ಇಷ್ಟರಲ್ಲೇ ಇಲ್ಲೊಬ್ಬ ವಿದ್ವಾಂಸ ಬರ್ತಾನೆ, ಆ ವಿದ್ವಾಂಸನನ್ನ ಕೇಳ್ರಿ ಅಂತ ಹೇಳಿದ್ರು. ಆಚಾರ್ಯರು ಯಾವ ಲಕ್ಷಣ ಹೇಳಿದ್ರು, ಆ ಬರುವ ಬ್ರಾಹ್ಮಣ ಹೇಗಿರ್ತಾನೆ ಅಂತ ಏನ್ ಹೇಳಿದ್ರು, ಅದೇ ರೀತಿಯ ಬ್ರಾಹ್ಮಣ ಅಲ್ಲಿಗೆ ಬಂದಾಗ ಆ ಬ್ರಾಹ್ಮಣನು ಕೂಡ ಅಪಾಲ ಅನ್ನುವ ಶಬ್ದಕ್ಕೆ ಅತಿ ತರುಣಿ ಅಂತಲೇ ಅರ್ಥ ಹೇಳಿದಂತೆ, ಶ್ವೇತಕುಷ್ಠ ರೋಗದವಳು ಅಂತ ಅರ್ಥ ಹೇಳಿಲ್ಲ. ಇದರಿಂದ ಆಚಾರ್ಯರಿಗೆ ವೇದಾರ್ಥ ಜ್ಞಾನ ಮಾತ್ರ ಇದೆ ಅಂತ ಅನ್ನೋದು ನಿರೂಪಿತ ಆಗೋದಲ್ಲದೆ ತ್ರಿಕಾಲ ಜ್ಞಾನ ಇದೆ ಅಂತಲೂ ಕೂಡ ನಿರೂಪಿತ ಆಯಿತು. ಮುಂದೆ ಬರುವಂತಹ ಪಂಡಿತ, ಆಗಿನ ಕಾಲದಲ್ಲಿ ಫೋನ್ ಇಲ್ಲ, ಪತ್ರ ಇಲ್ಲ, ಯಾರಿಗೆ ಯಾರು ಆಹ್ವಾನ ಕೊಟ್ಟಿದ್ದಾರೆ ಗೊತ್ತಿಲ್ಲ, ಆದರೂ ಕೂಡ ಯಾರು ಆಚಾರ ಜೊತೆಯಲ್ಲೂ ಮಾತಾಡ್ತಿರ್ಲಿಲ್ಲ, ಏಕೆಂದ್ರೆ ಎಲ್ರಿಗೂ ಆಚಾರನ ಸೋಲಿಸ್ಬೇಕು ಅನ್ನೋ ಭಾವನೆನೇ ಇರ್ತಿತ್ತು. ಹೀಗಾಗಿ ಆಚಾರ್ಯರು ಹೇಳಿದ್ರೇನು ಅಂತ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಒಬ್ಬ ಪಂಡಿತ ಬರ್ತಾನೆ, ಅವನ್ನ ಕೇಳಿ ತಿಳ್ಕೊಳ್ಳಿ ಅಂತ. ಅವಾಗ ಏನಾಯ್ತು ಅಲ್ಲಿಗೆ,
ಭೂತ ಭವಿಷ್ಯದ ವರ್ತಮಾನ ಕಾಲಗಳ ಜ್ಞಾನ ಆಚಾರ್ಯರಿಗೆ ತ್ರಿಕಾಲ ಜ್ಞಾನವು ಇತ್ತು ಅಂತ ಅನ್ನೋದು ಇದರಿಂದ ನಿರೂಪಿತವಾಯಿತು. ಹೀಗಾಗಿ ಆಚಾರ್ಯರು ತ್ರಿಕಾಲ ಜ್ಞಾನಿಗಳು ಅನ್ನೋದು ಕೂಡ ಇದರಿಂದ ನಿರೂಪಿತ ಆಯಿತು. ಆಚಾರ ಹಾಗೆ ಹೇಳಿ ಮುಂದೆ ಹೋಗಿರ್ಲಿಕ್ಕೆ ಆಚಾರ ಹೇಳಿದಂತೆ ಉಳ್ಳಂತ ಪಂಡಿತನು ಬಂದ. ದೇಶ ಮೇನ ಮಚಿರಾದುಪಯಾತಸ್ತಾದೃಶಾಕೃತಿ ರಹೋಕೃತ ಬುದ್ಧಿ ತಾಂಸ್ತಾಭೀತ ತತ್ಪದ ಭಾವಂ ಸೂರಿ ಮೌಲಿ ಮಣಿನಾತ್ರ ಯಥೋಚೆ ಕೇವಲ ನ ಸಕಲಾಶ್ರಿತಿ ವಿದ್ಯಾ ಮಾನ ಪೂರ್ವಕ ಸಮಸ್ತ ಗಿರೋಸ್ಯ ಅಪ್ಯನಾಗತ ಗತ ಪ್ರತಿಪತ್ತಿಂ ಶ್ರದ್ಧದು ಪೃಥುಲ ಚೇತಸ ಏತೆ. ಆಗ ಅಲ್ಲಿದ್ದವರನ್ನ ತಿಳ್ಕೊಂಡ್ರಂತೆ, ಆಚಾರ್ಯರು ನಿರೂಪಣೆ ಮಾಡುವಂತಹ ಪ್ರತಿಯೊಂದು ವಿಷಯಕ್ಕೆ ಒಂದೊಂದಕ್ಕೂ ಪ್ರಮಾಣ ಕೊಡ್ತಾರೆ, ಪ್ರಮಾಣ ಪುರಸ್ಸರವಾಗಿಯೇ ಮಾತಾಡ್ತಾರೆ. ಅಷ್ಟು ಮಾತ್ರ ಅಲ್ಲದೆ ಜೊತೆಯಲ್ಲಿ ಅವರಿಗೆ ತ್ರಿಕಾಲ ಜ್ಞಾನವೂ ಇದೆ ಅನ್ನೋದನ್ನ ಅವರು ತಿಳ್ಕೊಂಡ್ರಂತೆ. ಈ ರೀತಿ ಆಚಾರ್ಯರ ತ್ರಿಕಾಲ ಜ್ಞಾನದ ಅರಿವು ಮತ್ತು ಎಲ್ಲ ಪ್ರಮಾಣ ಪುರಸ್ಸರವಾಗಿ ಮಾತಾಡ್ತಾರೆ ಅನ್ನುವಂತಹ ಜ್ಞಾನವು ಆ ಪಂಡಿತರಿಗೆ ಅರಿವಾಯಿತು ಅನ್ನೋದು ಈ ಕಥಾ ಪ್ರಸಂಗದಿಂದ ತಿಳಿದು ಬರ್ತಾ ಇದೆ. ಆಮೇಲೆ ಆಚಾರ್ಯರ ಮಹಿಮೆ, ಆಚಾರ್ಯರ ವ್ಯಕ್ತಿತ್ವ ಎಲ್ರಿಗೂ ಪರಿಚಯ ಆಗ್ತಾ ಹೋಯ್ತು. ಎಲ್ರಿಗೂ ಆಚಾರ್ಯರ ಮೇಲೆ ವಿಶೇಷ ಗೌರವ ಉಂಟಾಯ್ತು. ಯದ್ಯದೇವ ಸಪರಿ ಪ್ರಕೃತಂ ಸ್ಯಾತ್ ತತ್ತ ದೇಶ ಯದವೇದ ಖಿಲಂಚ ಸರ್ವದಾ ಸದಸಿ ಸರ್ವಬುಧಾನಾಂ ಸರ್ವವಿದ್ಯತಿ ಇತಿ ಪ್ರತಿತೋಭೂತ್. ಯಾವುದೇ ಒಂದು ವಿಷಯ ಚರ್ಚೆಗೆ ತಗೊಂಡು ಬಂದ್ರೆ ಆ ವಿಷಯಕ್ಕೆ ಸಂಬಂಧಪಟ್ಟ ಎಲ್ಲ ಪ್ರಮಾಣಗಳನ್ನು ಕೂಡ ಆಚಾರ್ಯರು ನಿರೂಪಣೆ ಮಾಡ್ತಿದ್ರು, ಅದನ್ನ ತಿಳ್ಕೊಂಡಿರ್ತಿದ್ರು, ಅದನ್ನ ಮಂಡನೆ ಮಾಡ್ತಾ ಇದ್ರು. ಹೀಗಾಗಿ ಅವರೆಲ್ಲ ಸೇರಿ ಸರ್ವಜ್ಞಾಚಾರ್ಯರು ಅಂತಲೇ ಆಚಾರ್ಯರಿಗೆ ನಾಮಕರಣ ಮಾಡಿದ್ರು. ಅಂದ್ರೆ ಅವರೆಲ್ಲರೂ ಕೂಡ ಆ ರೀತಿಯ ಭಾವನೆಯನ್ನು ಮಾಡಿದ್ರು. ಯಾವುದೇ ವಿಚಾರದ ಚರ್ಚೆಯಾಗಿರ್ಬೋದು, ಆ ವಿಷಯಕ್ಕೆ ಸಮಗ್ರವಾದಂತ ಪ್ರಮಾಣಗಳ ಪುರಸ್ಸರವಾಗಿ ಆಚಾರ್ಯರು ವಾದ ಮಾಡ್ತಿದ್ರು. ಅವೆಲ್ಲವನ್ನು ತಿಳ್ಕೊಂಡವರಾದ್ರಿಂದಾಗಿ ಆಚಾರ್ಯರನ್ನ ಸರ್ವಜ್ಞಾಚಾರ್ಯರು ಅಂತ ಎಲ್ರೂ ಕರೆದ್ರು. ಅಂದ್ರೆ ಆಚಾರ್ಯರು ಯಾವುದಾದ್ರೂ ಒಂದು ವಿಷಯವನ್ನ ನಿರೂಪಣೆ ಮಾಡ್ಲಿಕ್ಕೆ ಹೋದ್ರೆ, ನಾನು ಇದನ್ನು ತಿಳ್ಕೊಂಡಿದ್ದೀನಿ, ನಾನು ಹೇಳ್ತಾ ಇದ್ದೀನಿ, ಆದ್ರಿಂದ ಇದು ಸರಿ ಅಂತ ಯಾವತ್ತೂ ಏನು ಹೇಳಲೇ ಇಲ್ಲ. ಯಾವುದಾದ್ರೂ ಒಂದು ವಿಷಯ ಹೇಳಿದ್ರೆ ಅದಕ್ಕೆ ಯಾವುದಾದ್ರೂ ಒಂದು ಪುರಾಣ ವಾಕ್ಯ ಅಥವಾ ವೇದ ವಾಕ್ಯ ಅಥವಾ ಉಪನಿಷತ್ ವಾಕ್ಯಗಳನ್ನ ಜೊತೆಯಲ್ಲಿ ಸೇರಿಸ್ತಿದ್ರು. ನೋಡಿ, ಇದರಲ್ಲಿ ಹಿಂಗೆ ಹೇಳಿದೆ, ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಇದನ್ನ ಅಂತ. ಅದನ್ನ ಎಲ್ಲದನ್ನ ಯಾವುದನ್ನು ನಿರೂಪಣೆ ಕೊಡ್ತಾ ಇದ್ರು, ಪ್ರಮಾಣ ಕೊಡ್ತಾ ಇದ್ರು, ಆ ಎಲ್ಲವೂ ಕೂಡ ಅದರ ಆಚಾರ್ಯರ ತಲೆಯಲ್ಲೇ ಇತ್ತು. ಹೀಗಾಗಿ ಆಚಾರ್ಯರಿಗೆ ಸರ್ವಜ್ಞಾಚಾರ್ಯರು ಅಂತೂ ಹೆಸರು ಬಂತು. ಆನಂತರ ಆಚಾರ್ಯರು ಇನ್ನು ಎಲ್ಲೆಲ್ಲಿ ಸಂಚಾರಕ್ಕೆ ಹೋಗಿಲ್ಲ ಅಲ್ಲೆಲ್ಲ ಆಚಾರ್ಯರ ಕೀರ್ತಿ ಹರಡ್ಲಿಕ್ಕೆ ಶುರುವಾಯಿತು. ಆಚಾರ್ಯರ ಭಕ್ತರಿಗೆ ಬಹಳ ಸಂತೋಷ ಆಯಿತು. ಆಚಾರ್ಯರ ಕೀರ್ತಿ ಹರಡಿದ್ದು ಚಂದ್ರನ ಬೆಳದಿಂಗಳು ಹೇಗೆ ಹರಡ್ತದೋ ಅದರಂತೆ ಆಚಾರ್ಯರ ಕೀರ್ತಿ ಆಚಾರ್ಯರ ಭಕ್ತರಿಗೆ ಮನಸ್ಸಂತೋಷವನ್ನು ಉಂಟು ಮಾಡ್ತಾ ಎಲ್ಲಾ ಕಡೆ ಪ್ರಸಾರ ಆಯಿತು. ಅಪ್ರಯಾತಮಿ ದೇಶಮ ಶೇಷಂ ಯಾನಶೇಸು ಜನಕೈರವ ಬಂಧು ಪೂರ್ಣ ದೃಕ್ಪ್ರತತಯ ನಿಜ ಕೀರ್ತಿಯ ಪೂರ್ಣ ಚಂದ್ರ ಇವ ಚಂದ್ರಿಕಯಾಲಂ. ಆಚಾರ್ಯರ ಕೀರ್ತಿ ಸಜ್ಜನರೆಂಬ ಕನೈದಿಲೆಗೆ ಆ ಮಧ್ವಾಚಾರ್ಯರ ವ್ಯಾಪ್ತವಾದ ಕೀರ್ತಿ ಚಂದ್ರಿಕೆ ಹೇಗೆ ಎಲ್ಲಾ ಕಡೆ ಹರಡಿ ಸಂತಸವನ್ನು ಉಂಟು ಮಾಡ್ತದೋ ಹಾಗೆ ಆಚಾರ್ಯರ ಕೀರ್ತಿ ಎಲ್ಲಾ ಕಡೆ ಎಲ್ಲಾ ದೇಶದಲ್ಲಿ, ಅಂದ್ರೆ ಯಾವ ಪ್ರದೇಶಕ್ಕೆ ಇನ್ನೂ ಆಚಾರ ಹೋಗಿಲ್ಲ ಅಲ್ಲೆಲ್ಲಾ ಕಡೆ ಹರಡಿದ್ರಿಂದ ಅವರೆಲ್ಲರಿಗೂ ಕೂಡ ಆಚಾರ್ಯರ ಕೀರ್ತಿಯಿಂದ ಸಂತೋಷ ಆಯಿತು. ಸರ್ವಜ್ಞಾಚಾರ್ಯರು ಅಂತೂ ಎಲ್ಲಾ ಕಡೆ ಬಿರಿದು ಹಬ್ಬಿತು. ಎಲ್ಲ ಜನಕ್ಕೂ ತುಂಬಾ ಸಂತೋಷ ಆಯಿತು. ಇಷ್ಟರಲ್ಲಿ ಆಚಾರ್ಯರು ಒಂದು ಹಂತದ ಸಂಚಾರ ಮುಗಿಸಿ ಉಡುಪಿಗೆ ಮರಳಿ ಬಂದಿದ್ದಾರೆ. ಸುಂದರೇಶ ಸುರಮಂದಿರ ವೃಂದೇಶ್ವಿಂದಿರ ರಮಣ ವಂದನ ಕೃತ್ಯಂ.
ಆಚರನ್ನ ಸುಚಿರಾತ್ಸು ವಿಚಾರೋ ರೂಪ್ಯ ಪೀಠ ಪ್ರತಿಮಾಪ ಮುಕುಂದಂ. ಆಚಾರ್ಯರು ಯಾವ್ಯಾವ ಊರಿಗೆ ಹೋಗಿದ್ರು, ಆಯಾ ಊರಿನಲ್ಲಿ ಯಾವ್ಯಾವ ದೇವಾಲಯಗಳಿದೆ ಅಲ್ಲಿ ಎಲ್ಲ ಆ ಕಡೆ ಅಂತರ್ಯಾಮಿತ್ವೇನ ಮಹಾವಿಷ್ಣುವನ್ನೇ ಅವರು ನಮಸ್ಕಾರ ಮಾಡಿಕೊಂಡು, ಆಚಾರ್ಯರು ಬಹಳ ಬೇಗನೆ ಉಡುಪಿಗೆ ಬಂದು ಸೇರಿಕೊಂಡ್ರು. ಈ ರೀತಿ ಅನೇಕ ಗ್ರಾಮಗಳನ್ನ, ನಗರಗಳನ್ನ, ಅನೇಕ ಪ್ರದೇಶಗಳನ್ನ ಸಂಚಾರ ಮಾಡಿದ ಆಚಾರ್ಯರಿಗೆ ಸಂಚಾರ ಮಾಡ್ಕೊಂಡು ಬಂದು ಏನೋ ಒಂದು ಮನಸ್ಸಿಗೆ ಬಂತು ಅಂತಂದ್ರೆ, ಬ್ರಹ್ಮಸೂತ್ರಕ್ಕೆ ಭಾಷ್ಯ ರಚನೆ ಮಾಡಬೇಕು ಅಂತ ಅನ್ನೋದು ಅವ್ರ ಮನಸ್ಸಿಗೆ ಬಂತು. ಆದ್ದರಿಂದ ಆಚಾರ್ಯರು ಮುಂದೆ ಬ್ರಹ್ಮಸೂತ್ರಕ್ಕೆ ಭಾಷ್ಯವನ್ನು ಬರೀಬೇಕು ಅಂತ ಉದ್ಯುಕ್ತರಾಗ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಆಚಾರ್ಯರು ಉಡುಪಿಯಿಂದ ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರೀಬೇಕು ಅಂದ್ರೆ, ಬ್ರಹ್ಮಸೂತ್ರ ಮಾಡಿದ್ಯಾರು ವೇದವ್ಯಾಸರು, ಅವ್ರದ್ದು ಒಂದ್ಸಲ ಅನುಮತಿ ಪಡಿಬೇಕು ಅಂತ ಬದರಿಗೆ ಹೋಗ್ಬೇಕು ಅನ್ಕೊಂಡ್ರಂತೆ. ಬದರಿಗೆ ಹೋಗ್ಬೇಕು ಅಂತ ಅನ್ಕೊಂಡಾಗ ಗುರುಗಳು ಅಚ್ಯುತ ಪ್ರಜ್ಞರಿಗೆ ಸರಿಯಾದ ಕಾರಣವನ್ನೇ ಮುಂದಿಡಬೇಕು ಹೇಳಿದರು. ನಾನಿಷ್ಟು ದಿನ ಸಂಚಾರ ಮಾಡಿ ಬಂದದ್ರಿಂದ ನನಗೆ ಎಲ್ಲ ಪರಿಸರದಲ್ಲಿ ಏನು ಒಂದು ಮನವರಿಕೆ ಆಗಿದೆ ಅಂದ್ರೆ, ಬ್ರಹ್ಮಸೂತ್ರಕ್ಕೆ ಒಂದು ಭಾಷ್ಯವನ್ನು ರಚನೆ ಮಾಡಬೇಕು ಅಂತ ಅನ್ನೋದು ನನ್ನ ಮನಸ್ಸಿಗೆ ಭಾವನೆ ತೋರ್ತಾ ಇದೆ. ಆದ್ರಿಂದ ನಾನು ಒಂದ್ಸಲ ಬದರಿಕಾಶ್ರಮಕ್ಕೆ ಹೋಗಿ ಬರ್ತೇನೆ, ದೇವರ ದರ್ಶನ ಮಾಡಿ ಬರ್ತೇನೆ ಅಂತ ಅನ್ನುವ ಕಾರಣವನ್ನ ಅವರು ಅಚ್ಯುತ ಪ್ರಜ್ಞೆ ತೀರ್ಥರ ಮುಂದಿಟ್ರು. ಅಚ್ಯುತ ಪ್ರಜ್ಞರು ಕೂಡ ಬಹಳ ಸಂತೋಷದಿಂದ ಒಪ್ಪಿಕೊಂಡು, ಆ ಪುರುಷೋತ್ತಮ ನಿಮ್ಮ ಮನೋರಥವನ್ನ ಪೂರ್ಣ ಮಾಡಲಿ ಅಂತ ಹರಿಸಿದರು. ಆಗ ಆಚಾರ್ಯರ ವಿರಹ ಇವರಿಗೆ ಆಗ್ಬಾರದು ಅಂತ ಅನ್ನೋ ಭಾವನೆಯಿಂದ ತಮ್ಮ ಪ್ರತಿರೂಪದಂತೆ ಒಂದು ಪ್ರತಿಯನ್ನ ಅಚ್ಯುತ ಪ್ರಜ್ಞರಿಗೆ, ಮತ್ತು ದೇವರತ್ರ ಬರೀ ಕೈಯಲ್ಲಿ ಹೋಗ್ಬಾರದು ಅಂತ ಅನ್ನೋ ಉಕ್ತಿ ಇರೋದ್ರಿಂದ, ದೇವರ ದರ್ಶನಕ್ಕೆ ಹೋಗ್ಬೇಕಾದ್ರೆ ಖಾಲಿ ಕೈಯಲ್ಲಿ ಹೋಗ್ಬಾರದು, ಅದಕ್ಕೆ ನಾವೆಲ್ಲ ಏನ್ ಮಾಡ್ತೀವಿ, ಹಣ್ಣು ಕಾಯಿ ಹೂವೆಲ್ಲ ಇಟ್ಕೊಂಡು ಹೋಗ್ತೀವಿ. ಅವರು ಸನ್ಯಾಸಿಗಳು, ಅವ್ರೇನ್ ಮಾಡ್ಬೇಕು, ಅವರು ಗ್ರಂಥವನ್ನೇ ರಚನೆ ಮಾಡ್ಕೊಂಡು ಹೋದ್ರು. ಯಾವುದು? ಅದೇ ಮೊದಲನೇ ಗೀತಾ ಭಾಷ್ಯ. ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯವನ್ನು ರಚನೆ ಮಾಡ್ಬೇಕು ಅಂತ ಅನ್ಕೊಂಡಾಗ ಅದಕ್ಕಿಂತ ಮುಂಚೆ ರಚನೆ ಮಾಡಿದ ಮೊದಲನೇ ಗ್ರಂಥ ಗೀತಾ ಭಾಷ್ಯ ಗ್ರಂಥ, ಅದನ್ನ ಅಚ್ಯುತ ಪ್ರಜ್ಞೆ ತೀರ್ಥರ ಬಳಿ ಇಟ್ಟು ನಾನು ಬದರಿಗೆ ಹೋಗಿ ಬರ್ತೇನೆ ಅಂತ ಹೇಳಿ ಶಿಷ್ಯರನ್ನ ಜೊತೆ ಮಾಡಿಕೊಂಡು ಬದರಿಗೆ ಹೋಗ್ಬೇಕು ಅಂತ ವಿಚಾರ ಮಾಡಿದ್ದಾರೆ. ಅವ್ಯಯಂ ಸತತಮಪ್ಯುಪ ಭುಕ್ತ್ಯ ವಿತ್ತಮಗ್ರ್ಯಮಿವ ದೂರಯ್ಯಾಸುಹು ಜಾಯಸೇ ಸ ಗುರವೇ ಹರಿ ಗೀತಾ ಭಾಷ್ಯಮೇಷ ವಿರಚಯ್ಯ ತದಾದಾತ್. ಯಾವುದಾದ್ರೂ ಒಬ್ಬ ವ್ಯಕ್ತಿ ಒಂದು ಹತ್ತು ದಿನ ಊರಿಗೆ ಹೋಗೋದಿದ್ರೆ ಅವನೇನ್ ಮಾಡ್ತಾನೆ, ಒಬ್ಬ ತನ್ನ ಗೆಳೆಯನನ್ನ ತನ್ನ ಮನೆಯಲ್ಲಿ ಇಟ್ಟು, ನೀವು ಸ್ವಲ್ಪ ದಿನ ಇಲ್ಲಿ ಇರಪ್ಪ, ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾನೆ. ಆ ಗೆಳೆಯ ಇವನ್ ಮನೆಯಲ್ಲಿ ಇದ್ದ ಮಾತ್ರಕ್ಕೆ ಇವನ ಮನೆ ಬಾಗಿಲು ಅಥವಾ ನೆಲ ಗೋಡೆ ಯಾವುದು ಸವಿದು ಹೋಗಲ್ಲ. ಹೇಗೆ ಅನೇಕ ದಿನಗಳು ಬಳಸಿದರೂ ಸವಿಯದೇ ಇರುವಂತ ಪದಾರ್ಥವನ್ನ ಒಬ್ಬ ವ್ಯಕ್ತಿ ಒಬ್ಬನಿಗೆ ಕೊಟ್ಟು ಹೋಗ್ತಾನೋ, ಅದರಂತೆ ಗೀತಾ ಭಾಷೆ ಎಷ್ಟು ಸಲ ಓದಿದರೂ ಕೂಡ ಅದೇನು ಸವಿದೋಗುವಂಥದ್ದಲ್ಲ, ಇನ್ನು ಹೆಚ್ಚಾಗುವಂತಹದ್ದು. ಅದು ಬಳಸಿದಷ್ಟು ಹೆಚ್ಚಾಗುವಂತ ಪದಾರ್ಥ ವಿದ್ಯೆ. ಆದ್ರಿಂದ ಅದನ್ನ ಗೀತಾ ಭಾಷ್ಯವನ್ನ ಆಚಾರ್ಯರು ಗುರುಗಳಿಗೆ ಸಮರ್ಪಣೆ ಮಾಡಿದರು. ಇದನ್ನು ಇಟ್ಕೊಂಡಿರ್ರಿ, ನನ್ನ ಪ್ರತಿರೂಪ, ನಾನು ಬದರಿಗೆ ಹೋಗಿ ಬರ್ತೀನಿ ಅಂತ ಹೋಗಿ ಬರುವ ಕಾರಣವನ್ನು ಕೂಡ ಮುಂದಿಟ್ರು. ಆಗ ಪುರುಷೋತ್ತಮ ತೀರ್ಥರು ಅಂದ್ರೆ ಅಚ್ಯುತ ಪ್ರಜ್ಞೆ ತೀರ್ಥರಿಗೆ ಬಹಳ ಸಂತೋಷ ಆಯಿತು. ಹೇತುವಾದಿ ನಿಮಿಷಂಕಟ ಬುದ್ಧೋ ತೀರ್ಥಮರ್ಥಯತಿಗಂತು ಮನುಜ್ಞಾಂ ತಾಂ ದಿದೇಶ ಪುರುಷೋತ್ತಮ ತೀರ್ಥಶ್ಚಿಂತಯನ್ ಸ ಪುರುಷೋತ್ತಮ ರಕ್ಷಾಂ. ಆ ಭಗವಂತ ನಿಮ್ಮನ್ನ ರಕ್ಷಣೆ ಮಾಡಲಿ ಅಂತ ಹರಿಸಿದರು. ಈ ರೀತಿ ಆಚಾರ್ಯರು ಆ ಗೀತಾ ಭಾಷ್ಯ ಗ್ರಂಥವನ್ನ ರಚನೆ ಮಾಡಿಕೊಟ್ಟು ಗುರುಗಳ ಕೈಯಲ್ಲಿಟ್ಟು ತಾವು ಕೂಡ ಅದನ್ನೇ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅಂತ ಶಿಷ್ಯರಿಗೆ ಪಾಠ ಹೇಳ್ತಾ ಕರ್ಕೊಂಡು ಹೋಗಿದ್ದಾರೆ. ಉತ್ತರ ದಿಕ್ಕಿಗೆ ಆಚಾರ್ಯರು ಪ್ರಯಾಣ ಮಾಡಿದರು.
बुद्धि शुद्धि करगो निकराड्यम तीर्थ जातम उभयंच तरण्यां आत्ममज्जनत एव निकामं पर्यशोधयदमंत मनीषः। अल्ली गंगा नदी ನಮ್ಮೆಲ್ಲರನ್ನ ಪಾವನ ಮಾಡುತ್ತೆ, ಆದರೆ ಆಚಾರ್ಯರು ಅದರಲ್ಲಿ ಮುಳುಗಿದಾಗ ಗಂಗಾ ನದಿಯೇ ಪಾವನವಾಯಿತಂತೆ. ಶಿಷ್ಯರೆಲ್ಲರೂ ಆಚಾರ್ಯರ ಪಾಠದಿಂದಲೂ ಪಾವನ ಆದರು, ಗಂಗಾ ನದಿಯಿಂದಲೂ ಪಾವನರಾದರು. ಆಚಾರ್ಯರು ತಾವು ಸ್ನಾನ ಮಾಡಿದ್ದರಿಂದ ಗಂಗೆಯನ್ನು ಪಾವನ ಮಾಡಿದರು. ಸಜ್ಜನರು ಮಹಾತ್ಮರು ತೀರ್ಥಕ್ಷೇತ್ರಕ್ಕೆ ಯಾಕೆ ಹೋಗ್ತಾರೆ ಅಂದರೆ ಅದನ್ನು ಪಾವನ ಮಾಡಲಿಕ್ಕೆ ಹೋಗ್ತಾರಂತೆ. ಹಾಗೆ ಅನೇಕ ಸಜ್ಜನರಿಗೆ ಉತ್ತಮರಾದಂಥ ಆಚಾರ್ಯರು ಗಂಗಾ ನದಿಗೆ ಅಲ್ಲಿ ಹೋದಾಗ ಆಚಾರ್ಯರ ಸ್ನಾನದಿಂದ ಗಂಗಾದೇವಿ ಶುದ್ಧಳಾದ್ಲು. ಈ ರೀತಿ ಗಂಗಾ ನದಿಯ ಸ್ನಾನ, ಅದರ ದರ್ಶನ, ಅಲ್ಲಿಂದ ಅದನ್ನು ದಾಟಿದರು. ವಾಸುದೇವ ಪದ ಸಂತತ ಸಂಗೀ ತೇಜಸ್ತಾಪ್ಯಲ ಮದಕೃತ ಶರ್ವ ಅತ್ಯವರ್ತ ತನಿತಾಂತ ಮತಾಸೌ ಗಾಂಗ ಮೋಘ ಮಘನಾಶನ ಕೀರ್ತಿ. ಆಚಾರ್ಯರು ಗಂಗಾ ನದಿಯನ್ನ ದಾಟಿ ಪ್ರಯಾಣವನ್ನ ಮುಂದುವರಿಸಿದರು. ಹಾಗೆ ಮುಂದೆ ಆಚಾರ್ಯರು ಬದರಿಗೆ ಹೊರಟಿದ್ದಾರೆ. ತತ್ರ ತತ್ರ ಸ ಜಗಚ್ಚಯ ಚಿತ್ರಂ ಕರ್ಮ ಶರ್ಮ ತಮನುಸ್ಮೃತಿ ಮಾತ್ರ ಸಂಚರನ್ ವಿದತದಾಪನರಾಣ ಗೋಚರನ್ ಬದರಿಕಾಶ್ರಮ ಪಾರ್ಶ್ವಂ. ಮಧ್ವಾಚಾರ್ಯರು ತಮ್ಮ ಪ್ರಯಾಣವನ್ನ ಕಾಲುದಾರಿಯಲ್ಲಿ ಅಂದ್ರೆ ಆಗಿನ ಕಾಲದಲ್ಲಿ ನಡ್ಕೊಂಡೇ ಹೋಗ್ಬೇಕು, ಹೋಗ್ತಾ ಹೋಗ್ತಾ ಆ ಎಲ್ಲ ಪ್ರದೇಶದ ಜನರಿಗೆ ಸಂತೋಷವನ್ನು ಉಂಟು ಮಾಡ್ತಾ ಆ ಪ್ರದೇಶದಲ್ಲಿ ಆಚಾರ್ಯರು ಕಂಗೊಳಿಸ್ತಾ ಬದರಿಕಾಶ್ರಮವನ್ನ ಸೇರಿದರು. ಮಂಡಯನ್ ಭರತ ಕಂಡಮ ಕಂಡಂ ನಾದಿರಾಯಣ ಪದೋತ್ರ ಪರೋಯ ತಂ ನಮನ್ ಪ್ರಚುರಧೀ ಹರಿ ಗೀತಾ ಭಾಷ್ಯ ಮಾರ್ಪಯದುಪಾಯ ನಮಸ್ಮೈ. ನಾವು ಹಣ್ಣು ಕಾಯಿ ತಗೊಂಡು ಹೋಗಿ ದೇವಸ್ಥಾನದಲ್ಲಿ ಇಡುವಂತೆ ಸಮರ್ಪಣೆ ಮಾಡುವಂತೆ ಆಚಾರ್ಯರು ಗೀತಾ ಭಾಷ್ಯವನ್ನ ರಚನೆ ಮಾಡಿಕೊಂಡು ಶಿಷ್ಯರಿಗೆ ಪಾಠ ಹೇಳಿಕೊಂಡು ಹೊರಟಿದ್ರು. ಬದರಿಯಲ್ಲಿ ಆಚಾರ್ಯರು ಭಗವಂತನಿಗೆ ನಾರಾಯಣ ದೇವರಿಗೆ ಗೀತಾ ಭಾಷ್ಯವನ್ನ ಸಮರ್ಪಣೆ ಮಾಡ್ತಾರೆ. ದೇವಂ ನಾರಾಯಣಂ ನತ್ವಾ ಸರ್ವ ದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂ ಸ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಶಕ್ತಿತಃ ಅಂತ ಆಚಾರ್ಯರ ಮಂಗಳ ಪದ್ಯ, ಗೀತಾ ಭಾಷ್ಯ ಗ್ರಂಥದ ಮಂಗಳ ಪದ್ಯ ಶ್ಲೋಕ ಅದನ್ನ ಹೇಳಿ ಆಚಾರ್ಯರು ಗೀತಾ ಭಾಷ್ಯ ಗ್ರಂಥವನ್ನ ಸಂಪೂರ್ಣ ಸಮರ್ಪಣೆ ನಾರಾಯಣ ದೇವರಿಗೆ ಮಾಡಿ ಅಲ್ಲಿ ಶಿಷ್ಯರಿಗೆ ಅಂದ್ರೆ ಸಮರ್ಪಣೆ ಮಾಡುವುದಂದ್ರೆ ಉಳಿದ ಭಾಗವನ್ನ ಪಾಠ ಮಾಡೋದು. ಉದ್ದಕ್ಕೂ ಪಾಠ ಹೇಳ್ಕೊಂಡೇ ಬಂದಿದ್ದಾರೆ. ಕೊನೆ ಭಾಗ ಶಿಷ್ಯರಿಗೆ ಅಲ್ಲಿ ಪಾಠ ಹೇಳಿ ಅದನ್ನ ದೇವರಿಗೆ ಸಮರ್ಪಣೆ ಮಾಡಬೇಕು ಮಂಗಳ. ಹಾಗೆ ಮಾಡಬೇಕಾದ್ರೆ ಅಲ್ಲಿ ಒಂದು ವಿಶೇಷ ಘಟನೆ ನಡೀತು. ಪ್ರೀತಯೇಸ್ಯ ಪುರತೋವರ ಭಾಷ್ಯಂ ವಾಚಯನ ಸ ಜನತಾಮಪಸಾರ್ಯ ವಚ್ಮಿ ಶಕ್ತಿತ ಉರುಕ್ರಮ ಗೀತಾ ಭಾಷ್ಯಮಿತ್ಯ ಕಥಯತ್ ಕುರು ಸಂಖ್ಯ. ನಾನು ಹೇಳಿದ ಶ್ಲೋಕದಲ್ಲಿ ಶಕ್ತಿತಃ ಅಂತಲೇ ಹೇಳಿಬಿಟ್ಟಿದ್ದೇನೆ. ಮೊದಲು ಹಾಗೆ ಇತ್ತು ಪದ, ಅದನ್ನೇ ಈ ಶ್ಲೋಕದಲ್ಲಿ ನಿರೂಪಣೆ ಮಾಡ್ತಾರೆ. ಆಮೇಲೆ ಲೇಷತಃ ಅಂತ ಆಯ್ತು. ಆಚಾರ್ಯರು ದೇವರ ಮುಂದೆ ಕೂತ್ಕೊಂಡು ಗೀತಾ ಭಾಷ್ಯವನ್ನ ಸಮರ್ಪಣೆ ಮಾಡಬೇಕು ಅಂತನ್ನೋ ಭಾವನೆಯಲ್ಲಿ ಮಂಗಳ ಪದ್ಯವನ್ನ ಹೇಳಿದರು. ದೇವಂ ನಾರಾಯಣಂ ನತ್ವಾ ಸರ್ವ ದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಶಕ್ತಿತಃ. ನಾವೆಲ್ಲ ಹೇಳ್ತೀವಲ್ಲ ಯಥಾಶಕ್ತಿ ಮಾಡಿದ್ವಿ, ಯಥಾಶಕ್ತಿ ಸೇವೆ ಮಾಡ್ರಿ ಅಂತಾರೆ. ಯಥಾಶಕ್ತಿ ಸೇವೆ ಮಾಡಿದ್ವಿ ಅಂತ ನಾವು ಹೇಳ್ತೇವೆ. ನಾವೆಲ್ಲ ಯಥಾಶಕ್ತಿ ಅಂತ ಏನು ಬಳಸ್ತಿದ್ದೀವಿ, ಇದೇ ತರ ಪದವನ್ನೇ ಆಚಾರ್ಯರು ಕೂಡ ಶಕ್ತಿತಃ ಅಂತಲೇ ಹೇಳಿದ್ರಂತೆ. ಆಗ ಆಚಾರ್ಯರ ಶಕ್ತಿತಃ ಅನ್ನೋ ಪದವನ್ನು ಕೇಳಿಸಿಕೊಂಡು ಭಗವಂತ ಹೇಳಿದಂತೆ, ಏ ತದರ್ಥಂ ಅತಿಸೂಕ್ಷ್ಮ ವಿತ್ವಂ ಶಕ್ತ ಏವ ನಯದಾತ್ತ ಸಮಸ್ತಂ ತೇನ ಲೇಷತ ಇತಿಹ ಪದಂ ಸ್ಯಾತ್ ಇತ್ಯಗದ್ಯತ ಜಗಜ್ಜನಕೇನ. ನಾವೆಲ್ಲ ಯಥಾಶಕ್ತಿ ಅಂತಂದ್ರೆ ಅರ್ಥ ಏನು, ನಮ್ಮ ಶಕ್ತಿಯನ್ನ ಮೀರಿ ಮಾಡ್ತೀವಿ ಅಂತ ಅರ್ಥ. ಅದು
ಬಹಳ ಪ್ರಯತ್ನ ಮಾಡಿ ಆದರೂ ಮಾಡಲೇಬೇಕಾಗುತ್ತೆ. ಯಾವತ್ತೋ ಒಂದೊಂದು ದಿನ ಅಂತಹ ದೊಡ್ಡ ದೊಡ್ಡ ಸೇವೆ ಅಥವಾ ಏನಾದರೂ ಒಂದು ಮಹಾಕಾರ್ಯಗಳು ಅದನ್ನೆಲ್ಲ ಮಾಡ್ತಿರ್ತೀವಿ. ಆದ್ರಿಂದ ಅನೇಕ ದಿನಗಳ ತಯಾರಿ ನಡೆದಿರ್ತದೆ, ಅದನ್ನು ಒಂದಿನದಲ್ಲಿ ನಾವು ಪ್ರಯೋಗ ಮಾಡ್ತೀವಿ. ಆದ್ರಿಂದ ನಮ್ಮ ಶಕ್ತಿ ಮೀರಿ ಮಾಡಿದ್ದೇ ಆಗಿರುತ್ತೆ. ಆದ್ರಿಂದ ಅದನ್ನು ಭಗವಂತನಿಗೆ ಹೇಳ್ಬೇಕಾದ್ರೆ ಯಥಾಶಕ್ತಿ ಮಾಡಿದ್ದೇವೆಂಬ ಅದನ್ನು ಸ್ವೀಕಾರ ಮಾಡಿ ಅನುಗ್ರಹ ಮಾಡುವಂತ. ಆದ್ರೆ ಆಚಾರ್ಯ ಹೇಳ್ಬೇಕಾದ್ರೆ ಯಥಾಶಕ್ತಿ ಅಂತಂದ್ರೆ ಏನರ್ಥ ಆಯ್ತು? ಆಚಾರ ಶಕ್ತಿ ಮೀರಿ ಮಾಡಿದ್ರು ಅಂತ ಅರ್ಥನ ಅಲ್ಲ. ಆಚಾರ ಶಕ್ತಿ ಅನುಸಾರ ಮಾಡಿದ್ದಾರೆ ಅಂತ ಅವ್ರು ಹೇಳ್ಕೊಂಡಿದ್ದಾರೆ, ನಂಗೆ ಏನ್ ಶಕ್ತಿ ಇದೆಯೋ ನಾನು ಹಾಗೆ ಮಾಡಿದ್ದೀನಿ ಅಂತ. ಆದ್ರೆ ಭಗವಂತ ಹೇಳ್ತಾನೆ, ನಿಮ್ಮ ಶಕ್ತಿ ಏನಿದೆ ಅದು ನನಗ್ ಗೊತ್ತಿದೆ. ಆ ನಿಮ್ಮ ಶಕ್ತಿ ಏನಿದೆ ಅಂತ ನೀವು ಹೇಳ್ಕೊಳ್ತಿದ್ದೀರಿ, ಅಷ್ಟನ್ನ ಪೂರ್ತಿ ಹೇಳ್ಬಿಟ್ರೆ ಯಾರಿಗೂ ಕೂಡ ಇಲ್ಲಿ ಅದನ್ನ ಗ್ರಹಿಸ್ಲಿಕ್ಕೆ ಸಾಧ್ಯ ಆಗೋಲ್ಲ. ಆದ್ರಿಂದ ಅಲ್ಲಿ ಶಕ್ತಿತಃ ಅಂತ ಹೇಳೋದು ಬೇಡ, ಲೇಷತಃ ಅಂತ ಹೇಳಿ ಅಂತ ಶಿಲೆಯಿಂದಲೇ ಗರ್ಭಗುಡಿಯಿಂದಲೇ ಧ್ವನಿ ಬಂತಂತೆ. ಈ ರೀತಿ ಪರಮಾತ್ಮನ ಸನ್ನಿಧಾನ ಅಲ್ಲಿ ಎಷ್ಟಿದೆ ಅನ್ನೋದು ಆಚಾರ್ಯರ ಸಂದರ್ಶನದಿಂದ ಜಗತ್ತಿಗೆ ಗೊತ್ತಾಯಿತು, ನಿರೂಪಿತ ಆಯಿತು. ಆಚಾರ್ಯರ ಮೇಲೆ ಭಗವಂತನ ಅನುಗ್ರಹ ಎಷ್ಟಿದೆ ಅಂತ ಅನ್ನೋದು ನಿರೂಪಿತ ಆಗ್ತಾ ಇದೆ. ಒಂದ್ ವೇಳೆ ಆಚಾರ್ಯರು ಶಕ್ತಿತಃ ಅಂತ ಹೇಳ್ಬಿಟ್ಟಿದ್ದಾರೆ, ಈಗ ಲೇಷತಃ ಅಂತ ಹೇಳಿದ್ದೆ ಅರ್ಥ ಮಾಡ್ಕೊಳ್ಳಿಕ್ ಆಗ್ತಿಲ್ಲ. ಇನ್ನು ಶಕ್ತಿತಃ ಅಂತ ಹೇಳಿದ ಗ್ರಂಥ ಹಾಗೆ ಇದ್ಬಿಟ್ಟಿದ್ರೆ ಅದು ಎಷ್ಟಿತ್ತೋ ಏನೋ, ಅದನ್ನ ಅರ್ಥ ಮಾಡ್ಕೊಳ್ಳಿಕ್ ಎಷ್ಟು ಜನ್ಮಗಳು ಬೇಕು? ಆದ್ರಿಂದ ಭಗವಂತ ಆಗಲೇ ತೀರ್ಮಾನ ಮಾಡಿ ಕೂಡ್ಲೇ ಹೇಳ್ಬಿಟ್ಟ, ಇದು ಶಕ್ತಿತಃ ಅಂತ ಹೇಳೋದು ಅಲ್ಲೇ ಅಲ್ಲ, ಲೇಷತಃ ಅಂತ ಹೇಳ್ಬೇಕು ಅಂತ. ಯಾಕೆಂದ್ರೆ ಇದಕ್ಕಿಂತ ಹಿಂದಿನ ಕಥಾ ಪ್ರಸಂಗದಲ್ಲೇ ಗೊತ್ತಾಗಿದೆ, ಆಚಾರ್ಯರ ಪ್ರತಿಭಾಶಕ್ತಿ ಪ್ರಳಯ ಕಾಲದ ಜಲರಾಶಿ ಇದ್ದಷ್ಟು, ಪಂಡಿತರ ಪ್ರತಿಭಾಶಕ್ತಿ ಅಲ್ಲಲ್ಲಿದ್ದಂತ ಬಾವಿಯಷ್ಟು ಅಂತ. ಅಂದ್ರೆ ಸಾಧಾರಣ ನಮ್ಮೆಲ್ಲ ಜನರ ಪ್ರತಿಭಾಶಕ್ತಿ ಬುದ್ಧಿಶಕ್ತಿ ಏನಿದೆ ಒಂದೊಂದು ಸಣ್ಣ ಸಣ್ಣ ಬಾವಿ ಇದ್ದಷ್ಟು. ಆಚಾರ್ಯರ ಪ್ರತಿಭಾಶಕ್ತಿ ಪ್ರಳಯಕಾಲದ ಜಲಕ್ಕಿಂತಲೂ ಮೀರಿದ್ದು, ಅಂಥದ್ದನ್ನೇ ಇಲ್ಲಿ ಶಕ್ತಿತಃ ಅಂತ ಹೇಳಿ ಅಷ್ಟು ಶಕ್ತಿಯಿಂದ ಆಚಾರ್ಯರು ಗೀತಾಕ್ಕೆ ಭಾಷ್ಯವನ್ನು ರಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ರೆ, ಅಷ್ಟು ಗೀತಾ ಭಾಷ್ಯ ನಮ್ಮ ತಲೆಯಲ್ಲಿ ಹೋಗೋದು ಯಾವಾಗ, ನಾವು ತಲೆಯಲ್ಲಿ ತುಂಬಿಸ್ಕೊಳ್ಳೋದು ಯಾವಾಗ, ತುಂಬೋದೇ ಇಲ್ಲ, ಎಲ್ಲೋ ಒಂದು ಹನಿನೂ ಉಳಿಯೋದೋ ಇಲ್ಲ. ಯಾಕೆಂದ್ರೆ ಒಂದು ದೊಡ್ಡ ಪ್ರವಾಹ ಬಂದ್ರೆ ಅನೇಕ ಹಳ್ಳ ಕೆರೆ ಬಾವಿ ಕೊಚ್ಚಿ ಎಲ್ಲ ಮುಚ್ಕೊಂಡು ಹೋಗ್ಬಿಡುತ್ತೆ, ಎಲ್ಲ ತುಂಬಿಕೊಂಡು ಹೋಗ್ತಾ ಇರುತ್ತೆ, ಅದರೊಳಗೆಲ್ಲ ತುಂಬಿಕೊಂಡು ಹೊರಟೋಗುತ್ತೆ ನೀರು. ಅದರಲ್ಲಿ ಎಷ್ಟು ಉಳಿದಿದೆ ಅಂತ ಹೆಂಗ್ ಗೊತ್ತಾಗ್ಬೇಕು? ಆ ಬಾವಿಯಲ್ಲಿ ಎಷ್ಟಿದೆ ಅಂತಲೂ ಗೊತ್ತಾಗಲ್ಲ, ಯಾಕೆಂದ್ರೆ ಮಹಾಪ್ರವಾಹ ಹೊರಟೋದಾಗ ಅದೆಲ್ಲ ಗೊತ್ತೇ ಆಗಲ್ಲ, ಅಂತರ್ಲೀನ ಆಗಿಬಿಡುತ್ತೆ. ಹಾಗಾಗಿ ಭಗವಂತ ಲೇಷತಃ ಅಂತಲೇ ಹೇಳಿದರೆ ಸಾಕು ಅಂತ ಪರಮಾತ್ಮ ಹೇಳಿದ. ಈ ರೀತಿ ಮುಂದೆ ತೇನ ತತ್ ಪ್ರವಚನೆ ವಿಹಿತೇಲಂ ಶುಶ್ರುವು ಪ್ರಶಯಿತ ಅಪಿ ಶಿಷ್ಯ ಉಚ್ಯತಾಮಿತಿ ಮುಹುಸ್ಸ ಪೃಥಿವ್ಯಾ ಸ್ಫಾಲನಂ ಪದಮಹೋ ಹರಿಣೋಕ್ತಂ. ಎರಡು ಸಲ ಭಗವಂತ ಮಾತನಾಡಿದ್ದಾನೆ ಅಲ್ಲಿ ಗರ್ಭಗೃಹದಿಂದ, ಬದರಿನಾರಾಯಣನ ಗರ್ಭಗುಡಿಯಿಂದ ಎರಡು ಸಲ ಧ್ವನಿ ಹೊರಗೆ ಬಂದಿದೆ. ಒಂದು ಶಕ್ತಿತಃ ಅಂತ ಹೇಳೋದು ಬೇಡ, ಲೇಷತಃ ಅಂತ ಹೇಳಿ ಅಂತ. ಇನ್ನೊಂದು ಸಲ ಬಂದದ್ದು ಆಚಾರ್ಯರು ಶಿಷ್ಯರನ್ನೆಲ್ಲ ಕರ್ಕೊಂಡು ಹೋಗಿದ್ರಲ್ಲ, ಆ ಶಿಷ್ಯರನ್ನೆಲ್ಲ ಕೂಡಿಸ್ಕೊಂಡು ಹಾಗೆ ಪಾಠ ಮಾಡ್ತಾ ಇದ್ದಾರೆ. ಪಾಠ ಹೇಳಿಸ್ಕೊಳ್ತಾ ಇರೋ ಶಿಷ್ಯರಿಗೆ ಸ್ವಲ್ಪ ತೂಕಡಿಕೆ ಬಂದಿದೆ, ಆಯಾಸದಿಂದ ಪಾಠ ಕೇಳ್ತಾ ಕೇಳ್ತಾ ಸ್ವಲ್ಪ ತೂಕಡಿಕೆ ಬಂತಂದು. ಆಚಾರ್ಯರು ಶಿಷ್ಯರನ್ನ ನೋಡಿದ್ರು, ನಿದ್ದೆ ಮಾಡ್ತಾ ಇದ್ದಾರೆ, ಇರ್ಲಿ ಎಬ್ಸೋದ್ ಬೇಡ, ನಾನು ದೇವರಿಗೆ ಸಮರ್ಪಣೆ ಮಾಡಬೇಕು, ದೇವರಿಗೆ ಒಪ್ಪಿಸ್ಬಿಡ್ತೀನಿ ಅಂತ ಅಂದ್ಕೊಂಡು ಆದರೂ ಸುಮ್ಮನಾದ್ರಂತೆ. ಆಗ ಎರಡು ಸಲ ಭೂಮಿ ತಟ್ಟಿದ ಶಬ್ದ ಆಗಿ ಉಚ್ಚತಾಮ್ ಉಚ್ಚತಾಮ್ ಅಂತ ಶಬ್ದ ಆಯ್ತಂತೆ. ಅಂದ್ರೆ ದೇವರು ಹೇಳ್ತಾನೆ, ನಾರಾಯಣ ಶಿಷ್ಯರು ಮಲ್ಕೊಂಡು ಅಂದ್ರೆ ತೂಕಡಿಸಿ ನಿದ್ದೆ ಮಾಡಿದ್ರೆ ಏನಾಯ್ತು, ಅವ್ರು ಕೇಳಲಿಲ್ಲ ಅಂತ ಏನಾಯ್ತು, ನಾನು ಕೇಳ್ತಾ ಇದ್ದೀನಿ ಅದರಿಂದ ಹೇಳಿ ಅಂತ ನಾರಾಯಣ ಹೇಳಿದ್ದಂತೆ. ಈ ರೀತಿ ಎರಡು ಸಲ ನಾರಾಯಣ ದೇವರು ಆಚಾರ್ಯರ ಜೊತೆ ಮಾತಾಡಿದ್ದನ್ನ ಇತಿಹಾಸದಲ್ಲಿ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದ್ರಿಂದ ಆಚಾರ್ಯರು ಪಾಠವನ್ನ ಮುಂದುವರಿಸಿದ್ರು, ಅಂದ್ರೆ ಗ್ರಂಥ ಅನುವಾದ ಭಾಷ್ಯವನ್ನ ಮುಂದುವರಿಸ್ತಾ ಇದ್ದಾರೆ. ಆ ಮಧ್ಯದಲ್ಲಿ ಅವರಿಗೆ ಚೂರು ತೂಕಡಿಸುವ ಎಚ್ಚರ ಆಗುವ ಮಧ್ಯದಲ್ಲಿ ಈ ಬೇರೊಂದು ಧ್ವನಿ ಬಂತಲ್ಲ, ಉಚ್ಚತಾಮ್ ಉಚ್ಚತಾಮ್ ಅಂತ, ಅಷ್ಟೊಳಗೆ ಎಚ್ಚರ ಆಗೋಯ್ತು. ಎಚ್ಚರ ಆದ ಶಿಷ್ಯರೆಲ್ಲ ವಿಚಾರ ಮಾಡಿದ್ರಂತೆ, ಇದುವರೆಗೂ ಈ ಧ್ವನಿ ನಾವ್ಯಾರು ಕೇಳಿಲ್ಲ, ಬೇರೆ ಯಾವುದೋ ಧ್ವನಿ ಬಂದಂಗಾಯ್ತಲ್ಲ ಅಂತ ಅನ್ಕೊಂಡ್ರಂತೆ. ನೋಡಿದ್ರೆ ಆಚಾರ್ಯರು ದೇವರ ಕಡೆ ತಿರುಗಿ ಶುರು ಮಾಡಿಬಿಟ್ಟಿದ್ದಾರೆ. ಆಗ ಅನ್ಕೊಂಡ್ರೆಲ್ರು, ಓ ಆಚಾರ್ಯರು ನಾವು ನಿದ್ದೆ ಮಾಡಿದ್ವಿ ಅಂತ ಸುಮ್ಮನಾಗಿದ್ದಾಗ ದೇವರೇ ಹೇಳಲಿಕ್ಕೆ ಆದೇಶ ಮಾಡಿದ್ನೋ ಏನೋ, ಆದ್ರಿಂದ ಆಚಾರ್ಯರು ಮುಂದುವರಿಸ್ಬಿಟ್ಟಿದ್ದಾರೆ, ನಾವು ಇನ್ನು ಸುಮ್ಮನೆ ಕೂತ್ರೆ ನಮಗೆ ಪಾಠ ನಷ್ಟ ಆಗತ್ತೆ ಅಂತ ಎಲ್ಲ ಶಿಷ್ಯರು ಕೂಡ ಎಚ್ಚೆತ್ತು ಕುಳಿತುಕೊಂಡ್ರು.
ಶಬ್ದ ಭೇದಂ ಅವಧಾರ್ಯ ತಮರ್ಚಾ ಸಂಧಿಷಣ್ಣ ವಪುಷ ಪರಮಸ್ಯ ತಸ್ಯ ಭಾವ ವಿದದ ಬ್ರಹ್ಮನೀಶಃ ಪ್ರೋಚಿತ ಪ್ರವಚನಂ ವಿದಿತೈಭ್ಯಃ. ಈ ರೀತಿ ಎಲ್ಲ ಶಿಷ್ಯರು ಆ ಪಾಠಕ್ಕೆ ಕುಳಿತುಕೊಂಡ್ರು. ಮುಂದೆ ಆಚಾರ್ಯರು ಅದನ್ನ ದೇವರಿಗೆ ಸಮರ್ಪಣೆ ಮಾಡಿದರು. ಆ ಭಗವಂತನ ವಿಶೇಷ ಸನ್ನಿಧಾನ, ಆ ಭಗವಂತನ ಪ್ರಸನ್ನತೆ ಎಷ್ಟಿತ್ತು ಆಚಾರ್ಯರ ಮೇಲೆ ಅನ್ನೋದು ಈ ಶ್ಲೋಕಗಳಿಂದ ತಿಳಿದು ಬರ್ತಾ ಇದೆ. ಆಮೇಲೆ ಆಚಾರ್ಯರ ಬದರಿಯಲ್ಲಿದ್ದಾಗ ಅವರ ದಿನಚರಿ. ಆಚಾರ್ಯರು ಅಲ್ಲಿ ಇರುವ ಅಲಕನಂದ ನದಿಯಲ್ಲಿ ದಿನಾಗಲೂ ಸ್ನಾನ ಮಾಡ್ತಾ ಇದ್ರು. ಮಜ್ಜನಂ ವ್ಯದಿತ ಶೀತಲ ಗಂಗಾವಾರಿ ನಿತ್ಯ ಮರುಣೋದಯ ಕಾಲೇ ಯತ್ ಸ್ಪೃಶಂತಿ ನ ನರಾಹಿಮ ಭೀತಾ ಅಂಶ ಏಷ ಪೃಷತಾಮಧಿಪಸ್ಯ. ಆಚಾರ್ಯರು ಅಲಕನಂದ ನದಿಯಲ್ಲಿ ದಿನಾಗಲೂ ಸ್ನಾನ ಮಾಡ್ತಿದ್ರು. ನಾವು ಹೋದಾಗ ಮಾಡ್ತೀವಿ ಅಲ್ಲ, ನಾವು ಹೋದಾಗ ಮಾಡೋದು ಯಾವಾಗ, ಸೂರ್ಯೋದಯ ಆಗಿ ಎಷ್ಟು 10 ಗಂಟೆಗೋ 11 ಗಂಟೆಗೋ ಹೋಗಿರ್ತೀವಿ ಸ್ನಾನಕ್ಕೆ, ಜೊತೆಯಲ್ಲಿ ಆ ಲಕ್ಷ್ಮಣ ಕುಂಡದ ಬಿಸಿನೀರು ಬಕೆಟ್ ಒಂದು ಹಿಡ್ಕೊಂಡು ಹೋಗಿರ್ತೇವೆ. ಆಚಾರ ಅದು ಮಾಡಿಲ್ಲ. ಆಚಾರರು ನಿತ್ಯವೂ ಅರುಣೋದಯ ಕಾಲಕ್ಕೆ ಹೋಗಿ ಅಲಕನಂದದಲ್ಲಿ ಮಾತ್ರನೇ ಸ್ನಾನ ಮಾಡಿ ಬರ್ತಿದ್ರಂತೆ. ಇದು ಆಚಾರ್ಯರ ವೈಶಿಷ್ಟ್ಯತೆ. ಆಚಾರ್ಯರು ಅಲ್ಲಿ ಅಲಕನಂದದಲ್ಲಿ ತಣ್ಣಿನ ನೀರಿನಲ್ಲಿ ದಿನಾಗಲೂ ಅವಗಾಹನ ಸ್ನಾನ ಮಾಡಿ ಅವರು ಈ ರೀತಿ ನಡ್ಕೊಳ್ತಾ ಇರೋದು ನೋಡಿದ್ರೆ ಇವರು ವಾಯುದೇವರ ಅವತಾರ ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ. ಆ ರೀತಿ ಆಚಾರ್ಯರ ವ್ಯಕ್ತಿತ್ವನೂ ಕೂಡ ಕಂಡು ಬರ್ತಾ ಇದೆ. ಆ ನಂತರ ಅಲ್ಲಿ ಅವರು ಒಂದು ಉಳ್ಕೊಳ್ಳಿಕ್ಕೊಂದು ಜಾಗ ಮಾಡಿದ್ರು. ಆ ಜಾಗದ ಹೆಸರು ಅನಂತ ಮಠ ಅಂತ. ಅಲ್ಲಿ ಆಚಾರ್ಯರು ಕಾಷ್ಟಮೌನ ವ್ರತವನ್ನ ಅನುಷ್ಠಾನ ಮಾಡಿದ್ರಂತೆ. ಕಾಷ್ಟಮೌನ ವ್ರತ ಅಂತಂದ್ರೆ ಪಾಠ ಪ್ರವಚನ ಎರಡು ಬಿಟ್ಟು ಬೇರೆ ಯಾವುದಕ್ಕೂ ಮಾತಾಡೋ ಹಂಗಿಲ್ಲ. ಅಂದ್ರೆ ಊಟ ಫಲಹಾರ ನೀರು ಕೊಡು ವಸ್ತ್ರ ತಗೊಂಡ್ ಬಾ, ಯಾವುದೇ ರೀತಿಯ ಪ್ರಸಂಗದಲ್ಲೂ ಮಾತಾಡೋ ಹಾಗಿಲ್ಲ. ಪಾಠ ಪ್ರವಚನ ಪೂಜೆಯಲ್ಲಿ ಹೇಳುವಂತಹ ಸ್ತೋತ್ರಗಳು ಅಥವಾ ಅವ್ರು ಮಾಡಿಕೊಳ್ಳುವಂತಹ ಸ್ತೋತ್ರ ಪಾರಾಯಣಗಳು, ಅದನ್ನ ಬಿಟ್ಟರೆ ಬೇರೆ ನಾಲ್ಕನೇದಾಗಿ ಯಾವುದಕ್ಕೂ ಮಾತಾಡೋ ಹಾಗೆ ಇಲ್ಲ, ಒಂದು ಸಂಜ್ಞೆನೂ ಮಾಡೋ ಹಾಗಿಲ್ಲ. ಈಗ ಮೌನವ್ರತ ಅಂತ ಹೇಳಿ ಮಾತಾಡೋದಕ್ಕಿಂತ ಹೆಚ್ಚಿನದ್ದು ಮೌನವ್ರತದ ಸಂಜ್ಞೆಗಳೇ ಆಗಿಬಿಡುತ್ತೆ. ಆದರೆ ಅದು ಮೌನವ್ರತವನ್ನ ಭಂಗಗೊಳಿಸಿದ ಹಾಗೆ ಆಯ್ತು. ಆದರೆ ಆಚಾರ್ಯರು ಮಾಡಿದ ಮೌನವ್ರತಕ್ಕೆ ಹೆಸರೇನಿಟ್ಟಿದ್ದಾರೆ? ಕಾಷ್ಟ ಮೌನವ್ರತ. ಅಂದ್ರೆ ಕಟ್ಟಿಗೆಯಂತೆ ಈಗ ಇಲ್ಲಿ ರಾಡ್ ಕಾಣ್ತಾ ಇದೆ, ಈ ರಾಡ್ನಿಂದ ಏನಾದ್ರೂ ಸಂಜ್ಞೆ ಗೊತ್ತಾಗತ್ತಾ? ಏನಿಲ್ಲ. ಅಲ್ಲೊಂದು ಮಡಿಕೋಲು ಅಂತ ಇಟ್ಟಿರ್ತಾರೆ, ಆ ಕೋಲಿಂದ ಏನಾದ್ರೂ ಸಂಜ್ಞೆ ಬರತ್ತಾ? ಏನಿಲ್ಲ. ಅದ್ರ ಬಾಡಿಗೆ ಅದು ಮೂಲೆ ಸುಮ್ಮನೆ ಇರುತ್ತೆ. ಹಾಗೆ ನಾವು ಕೂಡ ಕಾಷ್ಟ ಮೌನವ್ರತ ಅಂತ ಮಾಡಿದ್ರೆ ಕಟ್ಟಿಗೆ ಹೇಗೆ ಸ್ತಬ್ಧವಾಗಿರ್ತದೋ ಅದರಂತೆ ಮೌನವ್ರತ ಅನುಷ್ಠಾನ ಮಾಡುವವರು ಕೂಡ ಸ್ತಬ್ಧವಾಗಿರ್ಬೇಕು, ಯಾವುದೇ ರೀತಿಯ ಸಂಜ್ಞೆಗಳನ್ನು ಕೂಡ ಮಾಡಬಾರದು ಅಂತ ಅರ್ಥ. ಈ ರೀತಿ ಆ ಕಾಷ್ಟಮೌನ ವ್ರತವನ್ನ ಆಚಾರ್ಯರು ಅಲ್ಲಿ ಮಾಡಿದರು. ಕಾಷ್ಟಮೌನ ಮದದಾದುಪವಾಸಂ ಶುದ್ಧಮಪ್ಯಕೃತ ಶುದ್ಧ ಹೃದಿಚ್ಚನ್ ನಿತ್ಯ ತುಷ್ಟ ಹರಿತೋಷ ವಿಶೇಷಂ ಚಿಂತೆಯನ್ನ ಪ್ರಭು ಅನಂತ ಮಠಾಂತಹ. ಆಚಾರ್ಯರು ಅನಂತ ಮಠದಲ್ಲಿ ಕೂತುಕೊಂಡು ಪರಿಶುದ್ಧರಾಗಿದ್ದಾರೆ. ಈಗಾಗಲೇ ಆಚಾರ್ಯರಿಗೆ ಹೆಸರು ಗೊತ್ತಾ? ಶುಚಿ ಅಂತ ಹೆಸರು. ಪರಮಾತ್ಮನಿಗೆ ಒಂದು ಹೆಸರಿದೆ, ಶುಚಿ ಸತ ಅಂತ. ಅಂದ್ರೆ ಶುಚಿರ್ಭೂತರಾದ ವಾಯುದೇವರಲ್ಲಿ ಇರುವವನು ಅಂತ ಅರ್ಥ. ಮಧ್ಯಾಹ್ನದ ಋಗ್ವೇದ ಸಂಧ್ಯಾವನೆಯಲ್ಲಿ ಮಧ್ಯಾಹ್ನದ ಅರ್ಘ್ಯದಲ್ಲಿ ಮಂತ್ರ ಇದೆ, ಹಂಸ ಶುಚಿ ಸತ್ ವಸುರಂತರೀಕ್ಷಸತ್ ಅನ್ನೋ ವೇದ ಮಂತ್ರ ಇದೆ. ಅಲ್ಲಿ ಎರಡನೇ ಪದನೇ ಶುಚಿ ಸತ ಅಂತ. ಅಂದ್ರೆ ಶುಚಿರ್ಭೂತರಾದ ವಾಯುದೇವರಲ್ಲಿ ಇರುವವನು ಅಂತ ಅರ್ಥ. ಅಂದ್ರೆ ಏನಾಯ್ತು, ವಾಯುದೇವರು ಶುಚಿರ್ಭೂತರು ಅಂದ್ರೆ ವಾಯುದೇವರ ತಾರಭೂತರಾದ ಮಧ್ವಾಚಾರ್ಯರು ಶುಚಿರ್ಭೂತರೇ. ಈಗಾಗಲೇ ಅವರು ಯಾವಾಗಲೂ ಶುದ್ಧರು. ಅಂಥವ್ರು ತಾವಿನ್ನೂ ಶುದ್ಧ ಆಗ್ಬೇಕು ಅಂತ ಅನ್ಕೊಂಡು ಅವ್ರು ಈ ಕಾಷ್ಟವನ್ನು ವ್ರತ ಮಾಡಿದ್ರಂತೆ. ಈ ರೀತಿ ಈಗಾಗಲೇ ಹಿಂದೆ ಇವರು ವಾಯುದೇವರು ಇವರನ್ನ ಮಗನನ್ನಾಗಿ ಪಡಿಬೇಕು ಅಂತ ಯೋಗ್ಯತೆ ಇದ್ದಂತ ಮಧ್ಯಗೆ ಭಟ್ರು ಕೂಡ ಹಿಂದೆ ಪಯೋವ್ರತ ಮಾಡಿದ್ರು ಅಂತ ಹೇಳುವ ಪ್ರಸಂಗದಲ್ಲಿ ಅವರು ಈಗಾಗಲೇ ದೇಹ ಶುದ್ಧಿ ಇದ್ರೂ ಕೂಡ ಪಯೋವ್ರತವೇ ಮೊದಲಾದನ್ನು ಮಾಡಿ ಇನ್ನೂ ದೇಹ ಶುದ್ಧಿ ಮಾಡಿಕೊಂಡ್ರು ಅಂತ ಹಿಂದೆ ಕಥಾ ಹೇಳಿದ್ದಾರೆ.
ಆಚಾರ್ಯರ ಅವತಾರ ಅವರಲ್ಲಿ ಆಗೋದಿದೆ, ಅದರಿಂದಾಗಿ ಅವರು ಹಾಗೆ ಮಾಡಿದರು. ಆಚಾರ್ಯರಂತೂ ಇಂಥದೇ ಸ್ವಭಾವ, ಪೂರ್ಣ ಶುದ್ಧರಾಗಿದ್ದರೂ ಕೂಡ ಇನ್ನಷ್ಟು ಶುದ್ಧಿಯನ್ನ ಮಾಡ್ಕೊಳ್ಬೇಕು ಅನ್ನುವಂಥ ಭಾವನೆಯಿಂದ ಆಚಾರ್ಯರು ಕಾಷ್ಟಮೌನ ವ್ರತ ಮಾಡಿದರು. ಆ ರೀತಿ ಮಾಡಿಕೊಂಡು ಅನಂತ ಮಠದಲ್ಲೇ ಇರುವಾಗ ಅಲ್ಲಿಗೆ ವೇದವ್ಯಾಸದೇವರು ಬಂದು ಇವರನ್ನ ಉತ್ತರ ಬದರಿಗೆ ಆಮಂತ್ರಿಸಿದರು ಅನ್ನೋಲ್ಲಿಗೆ ಇಂದಿನ ಅನುವಾದ ನಿಲ್ಲಿಸಿರ್ತೇನೆ. ನಾಳೆ ಈ ಆಚಾರ್ಯರನ್ನ ವೇದವ್ಯಾಸದೇವರು ಆಮಂತ್ರಿಸಿದ್ದು, ಆಚಾರ್ಯರು ಶಿಷ್ಯರಿಗೆ ಇಟ್ಟಂತ ಉಪದೇಶ, ಆನಂತರ ಆಚಾರ್ಯರು ಬದರಿಗೆ ತೆರಳಿದ್ದು, ಬದರಿಯಲ್ಲಿ ವೇದವ್ಯಾಸದೇವರನ್ನ ಕಂಡದ್ದು, ವೇದವ್ಯಾಸದೇವರ ಆಪಾದ ಮೌಳಿ ದರ್ಶನ, ಇದೆಲ್ಲವನ್ನು ಕೂಡ ನಾಳೆ ಅನುವಾದ ಮಾಡ್ತೀನಿ ಅಂತ ಶ್ರೀಕೃಷ್ಣ ಅರ್ಪಣೆ.